ಸ್ನೇಹಿತರೆ ಸ್ಕೈಸ್ ದ ಲಿಮಿಟ್ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿ ಸಂಚಿಕೆಯಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡ್ತೇವೆ, ಐಕಾನ್ಸನ್ನು ಪರಿಚಯ ಮಾಡ್ತೇವೆ. ಯಾರು ಜೀರೋದಿಂದ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಶಿಖರವನ್ನು ಮುಟ್ಟಿದ್ದಾರೆ, ಸಮಾಜಕ್ಕೆ ಭಾಳ ಅದ್ಭುತವಾದ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ, ಅವರನ್ನು ಪರಿಚಯಿಸುವಂಥ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಶ್ರೀ ಯುವರಾಜ್ ಜೈನ್ ಅವರಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕ್ಯಾಂಪಸನ್ನು ಮೂಡುಬಿದ್ರೆ ಹತ್ರ ಕಲ್ಲಬಿಟ್ಟು ಅಂತ ಪ್ಲೇಸಲ್ಲಿ ಕಟ್ಟಿರ್ತಕ್ಕಂಥವ್ರು. ಜೀರೋದಿಂದ ಸ್ಟಾರ್ಟ್ ಮಾಡಿಕೊಂಡು ಅತಿ ಅದ್ಭುತವಾಗಿರ್ತಕ್ಕಂಥ ಕ್ಯಾಂಪಸನ್ನು ಕಟ್ಟಿದ್ದಾರೆ. 600ಕ್ಕೂ ಜಾಸ್ತಿ ಮಕ್ಕಳನ್ನು ಹೊಂದಿರ್ತಕ್ಕಂಥ ಕ್ಯಾಂಪಸ್ ಅದು. ಆ ಕ್ಯಾಂಪಸ್ಸಲ್ಲಿ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲ ಕನಸು ಹೊತ್ತಿರ್ತಕ್ಕಂಥ ಅವರ ಕಥೆಯನ್ನು ಕೇಳೋದು ರೋಮಾಂಚಕವಾಗಿರ್ತಕ್ಕಂಥ ಘಟನೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರ ಜೊತೆ ಅವರ ಬದುಕಿನ ಕಥೆಯನ್ನು ಅವರ ಬಾಯಿಂದ ಕೇಳುವಂತಹ ಅವಕಾಶ ನಮ್ಗೆ ಸಿಕ್ಕಿದೆ. ಸ್ಕೈಸ್ ದ ಲಿಮಿಟ್ ಸಾರ್ಥಕ ಆಗ್ತಾ ಇದೆ. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಯುವರಾಜ್ ಜೈನ್ ಅವರಿಗೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಎಕ್ಸಲೆಂಟ್ ಪಿ ಯು ಕಾಲೇಜ್ ಅಂತ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಯಾಂಪಸ್ ಅನ್ನ ಕಟ್ಟುವಂತಹ ಅತಿ ದೊಡ್ಡ ಕನಸು ಸಾಕಾರಗೊಂಡಿದೆ. ಇವತ್ತು ಇವತ್ತು ನಿಮ್ಮನ್ನ ಯುವಕರು ಐಕಾನ್ಸ್ ಆಗಿ ತಕೊಂಡಿದ್ದಾರೆ. ಸುಮಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಿ, ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಫೌಂಡೇಶನ್ ಹಾಕ್ಕೊಂಡಿದ್ದೀರಿ. ಇದೆಲ್ಲ ಪ್ರೇರಣೆ ಕೊಡೋ ಸಂಗತಿಗಳು. ಸೊ ಇದಕ್ಕೆಲ್ಲ ಕಾರಣವಾದ ಸಂಗತಿಗಳು ಅಡಗಿರ್ತಕ್ಕಂಥ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಪೇರೆಂಟ್ಸ್ ಕೊಟ್ಟ ಸಂಸ್ಕಾರಗಳು, ನಿಮ್ಮ ಎಜುಕೇಷನ್, ಇದ್ರ ಬಗ್ಗೆ ನಂಗೆ ಕೇಳಬೇಕು ಅಂತ ಅನಿಸ್ತಾ ಇದೆ ಸರ್. ಹೇಗಿತ್ತು ಬಾಲ್ಯ ಅಂತ? ನಾನು ನಾರಾವಿ ಅಂತ ಹೇಳುವಂಥ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ಭೋಜರಾಜ ಬಣ್ಣು ಮತ್ತು ಪದ್ಮಾವತಿ ಅಂತಹ ದಂಪತಿಗೆ 5 ಅಕ್ಕಂದಿರಿದ್ದುಕೊಂಡು ನಾನು ಕೊನೆಯ ಮಗನಾಗಿ ಹುಟ್ಟಿದೆ. ತುಂಬ ಬಡ ಕುಟುಂಬ, ಹಳ್ಳಿ ಸಂಸಾರ, ಕೃಷಿಕ ಕುಟುಂಬ, ರೈತ ಕುಟುಂಬ, ಇದರಲ್ಲಿ ಹುಟ್ಟಿದವನು. ಅಕ್ಕನವರನ್ನೆಲ್ಲ ಓದಿಸ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದರು. ಅವ್ರಿಗೆ ಎಜುಕೇಷನನ್ನು ಫಸ್ಟ್ ಅಕ್ಕನನ್ನು 3ನೇ ಕ್ಲಾಸು, ಸೆಕೆಂಡ್ ಅಕ್ಕನನ್ನು 5ನೇ ಕ್ಲಾಸು, 3ನೇ ಅಕ್ಕನನ್ನು 7ನೇ ಕ್ಲಾಸು, 4ನೇ ಅಕ್ಕನನ್ನು ಪಿ ಯು ಸಿವರೆಗೆ ಓದಿಸಿದರು. ಅಲ್ಲಿಂದ ಟಿ ಸಿ ಎಚ್ ಮಾಡಿಸಿದರು. ನನ್ನ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಪ್ರೇರಣೆ ಕೊಟ್ಟಿದ್ದಾರೆ, ನನ್ನನ್ನು ಓದಿಸಬೇಕು ಅಂತ ಹಂಬಲಿಸ್ತಾ ಇದ್ದರು. ಚಿಕ್ಕದಿರುವಾಗ ನಾನು ಗದ್ದೆಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲಿಂದ ದಿನಂಪ್ರತಿ ರೈತರ ಹಾಗೆ ಇದ್ದುಕೊಂಡು ಆಮೇಲೆ ಶಾಲೆಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 6 ಗಂಟೆಯಿಂದ ಹೊಲದ ಕೆಲಸ ಪ್ರಾರಂಭಿಸಿದರೆ 8-9 ಗಂಟೆವರೆಗೆ ಹೊಲದಲ್ಲಿ ಇದ್ದುಕೊಂಡು ಆಮೇಲೆ ಶಾಲೆಗೆ ಅಲ್ಲಿಂದ ಓಡಿಕೊಂಡು ಹೋಗ್ತಾ ಇದ್ದೆ. ಆ ದಿವಸಗಳು ತುಂಬ ಖುಷಿ ಕೊಡ್ತಾ ಇದ್ದವು. ಹಳ್ಳಿಯ ವಾತಾವರಣ, ಆ ಸಂಸ್ಕಾರ, ಮನೆಯಲ್ಲಿರ್ತಕ್ಕಂಥದ್ದು ಎಲ್ಲದೂ ತುಂಬ ಖುಷಿ ಕೊಟ್ಟಿತ್ತು. ನಾನು ಓದ್ತಾ ಓದ್ತಾ ಹೋಗ್ತಿರ್ತಕ್ಕಂಥ ಸಂದರ್ಭ, ನನ್ನ ಅಕ್ಕನವರು ತುಂಬ ಕ್ಲಾಸಲ್ಲಿ ಹುಷಾರಿದ್ದರು. ನಾನು ತುಂಬ ಒಂದು ಸಂದರ್ಭ ಈಗಲೂ ನೆನಪಿಸಿಕೊಳ್ಬೇಕು. 6ನೇ ಕ್ಲಾಸಲ್ಲಿ ನಾನು ಒಮ್ಮೆ ಮ್ಯಾಥ್ಸಲ್ಲಿ ಫೇಲಾದೆ. ಆವಾಗ ಶಾರದಾ ಟೀಚರ್ ಅಂತ ಹೇಳುವವರು ಎಲ್ಲರ ಎದುರು ಕಡೆ ನನ್ನನ್ನು ನಿಲ್ಲಿಸಿ ಒಂದು ಸ್ವಲ್ಪ ಮಾನ ಮರ್ಯಾದೆ ಅಂತ ಹೇಳುವಂಥದ್ದನ್ನು ನನ್ನ ತೆಗೆದುಬಿಟ್ರು. ಎಲ್ಲರ ಎದುರು ನಿಂತುಕೊಂಡು ನಿನ್ನ ಅಕ್ಕ ಕ್ಲಾಸಲ್ಲಿ ಫಸ್ಟ್, ನೀನು ಅವರ ಮರ್ಯಾದೆ ತೆಗಿತೀಯ ಅಂತ ಒಂದು ಹೇಳಿದರು. ನನಗೆ ಆ ಹೊತ್ತು ನನ್ನ ಮನಸ್ಸಲ್ಲಿ ಬದಲಾವಣೆ ಮಾಡಿಕೊಂಡೆ. ಈ ಟೀಚರ್ ಈ ಥರ ಹೇಳ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿನ ಪರಿವರ್ತನೆ ಮಾಡಿಕೊಂಡೆ. 7ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಮತ್ತು ಕ್ಲಾಸಲ್ಲಿ ಫಸ್ಟ್ ಬಂದೆ. ಅದೇ ಕಂಟಿನ್ಯೂಷನ್ ಮಾಡ್ತಾ ಹೋದೆ. 10th ಮ್ಯಾಥ್ಸಲ್ಲಿ 99 ಮಾಡಿಕೊಂಡೆ. ಈಗ ಮ್ಯಾಥ್ಸ್ ಟೀಚರಾಗಿ ಪರಿವರ್ತನೆ ಆಗಲಿಕ್ಕೆ 6ನೇ ಕ್ಲಾಸಲ್ಲಿ ನನ್ನ ಶಾರದಾ ಟೀಚರ್ ಹೇಳಿಕೊಟ್ಟಿರ್ತಕ್ಕಂಥ ಒಂದು ನನ್ನ ಮನಸ್ಸಿನ ಪರಿವರ್ತನೆಗೆ ತುಂಬ ಖುಷಿ ಕೊಟ್ಟಿತ್ತು. ಇದೇ ರೀತಿ ನನ್ನ ಲೈಫು ಕಷ್ಟಗಳನ್ನು ಎದುರಿಸ್ತಾ ಇತ್ತು. ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಚಿಮಣಿ ದೀಪದಲ್ಲಿ ಓದ್ತಾ ಇದ್ದೆ. 7ನೇ ಕ್ಲಾಸಲ್ಲಿ ಒಂದು ಸಂದರ್ಭ ಐಸ್ ಕ್ಯಾಂಡಿಗೆ ನನ್ನಲ್ಲಿ 25 ಪೈಸೆ ಬೇಕಿತ್ತು, 20 ಪೈಸೆ ಮಾತ್ರ ಇತ್ತು, 5 ಪೈಸೆ ನನ್ನಲ್ಲಿ ಇರಲಿಲ್ಲ. ಆ ದಿವಸವನ್ನು ಈಗಲೂ ಎಣಿಸ್ಕೊಳ್ತೇನೆ. ಆ ಸಂದರ್ಭ ನಾನು ಮನೆಯವರೆಗೂ ಕೂಡ ಶಾಲೆಯಿಂದ ಅಳುತ್ತಾ ಹೋಗ್ತಾ ಇದ್ದೆ. ನನ್ನಲ್ಲಿ ಆ ದುಡ್ಡಿನ ಪರಿಸ್ಥಿತಿ ಆವತ್ತು ಕಷ್ಟಗಳಿತ್ತು. ಆ ಒಂದು ದಿವಸಗಳನ್ನು ಈಗ ಎಣಿಸಿದರೆ ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ಓದಬೇಕು ಅಂತ ಮನಸ್ಸು ಕೊಟ್ಟಿದ್ದಾರೆ. ಅವರ ಆ ಒಂದು ಅಕ್ಕಂದಿರ ಎಲ್ಲ ಪರಿಶ್ರಮ ನಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ನಾನು ಮೆಟ್ಲು ಏರ್ತಾ ಹೋಗಲಿಕ್ಕೆ ಸಾಧ್ಯತೆ ಆಯಿತು. ಚಪ್ಪಲು ಹಾಕದ ದಿವಸ ಎಷ್ಟೋ ಇತ್ತು ಸ್ಕೂಲಿಗೆ ಹೋಗುವಾಗ. ಯಾಕಂತ ಹೇಳಿದ್ರೆ ಬಡಪಸ್ತಿನ ಜೀವನ, ನಮ್ಮ ಒಂದು 2 ಚಿಕ್ಕ ಕುಟುಂಬಗಳು ನಡೀಬೇಕು ಅಂತಾದರೆ ಅಕ್ಕಂದಿರ ಮದುವೆಗಳನ್ನು ಮಾಡಿಸ್ತಾ ಹೋಗುವಾಗ ಅಪ್ಪನಿಗೆ ತುಂಬ ಖರ್ಚುಗಳಾಗ್ತಾ ಇತ್ತು. ಮನೆಯಲ್ಲಿ ದುಡ್ಡುಗಳು ವ್ಯವಸ್ಥಿತವಾಗಿ ಇರ್ತಿರಲಿಲ್ಲ. ಯಾವುದೋ ರೀತಿಯ ಜೀವನದಲ್ಲಿ ಶಾಲೆಯ ಎಲ್ಲ ಟೀಚರ್ಸ್ ನನ್ನನ್ನು ಖುಷಿ ಪಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಓದಿಸ್ತಾ ಇದ್ದರು. ನಾನು ಓದ್ತಾ ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇರುವಂಥ ಸಂದರ್ಭ ನೋಡಿಕೊಂಡು ಖುಷಿ ಪಡ್ತಾ ಇದ್ದರು. ನನಗೆ 10th ಮ್ಯಾಥ್ಸಲ್ಲಿ 99 ಮಾರ್ಕ್ಸ್ ಬರಲಿಕ್ಕೆ ಲಿಡ್ವಿನ್ ಟೀಚರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಖುಷಿ ಪಡ್ತೇನೆ. ಅವರು ಕ್ಲಾಸಲ್ಲಿ ಯಾವ ರೀತಿ ಪಾಠ ಹೇಳಿಕೊಡ್ತಾಯಿದ್ರು ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಕಲ್ತುಕೊಂಡು ಹೋಗ್ತಾ ಇದ್ದೆ. ಅದೇ ಆ ಲಿಡ್ವಿನ್ ಟೀಚರ್ನ ಮಗಳು ನಮ್ಮ ಕೋಚಿಂಗ್ ಬಂದಾಗ ಅವಳಿಗೆ 100 ಬಂದಾಗ ತುಂಬ ಖುಷಿಪಟ್ಟೆ. ಮೆಡಿಕಲ್ ಮಾಡ್ತಾ ಇದ್ದಾಳೆ ಆ ಹುಡುಗಿ. ಆ ಪ್ರೀತಿಯನ್ನು ಟೀಚರ್ ಉಳಿಸಿಕೊಂಡಿದ್ದಾರೆ. ಆ ಗುರುಗಳನ್ನು ನಾನು ಯಾವತ್ತೂ ಎಣಿಸ್ಕೊಳ್ತೇನೆ. ನನ್ನ ಜೀವನದ ಬಾಲ್ಯದ ಆ ಘಟನೆಗಳನ್ನು ಎಣಿಸ್ಕೊಳ್ತಾ ಹೋಗ್ತಾ ಇರುವಾಗ ನನಗೀಗ
ಅನಿಸ್ತದೆ. ಆ ಜೀವನ ತುಂಬ ಖುಷಿ ಕೊಟ್ಟಿದೆ, ಆ ಹಳ್ಳಿ ಲೈಫು ನನಗೆ ಪ್ರತಿಯೊಂದನ್ನು ಕೊಟ್ಟಿದೆ. ಅದರಿಂದಾಗಿ ನಾನು ಈಗ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ನನ್ನ ಜೀವನದ ಪರಿವರ್ತನೆಗೆ ಅದು ಸಹಕಾರ ಆಗಿದೆ. ತದನಂತರ ನನ್ನ ಜೀವನದಲ್ಲಿ ತುಂಬ ನನ್ನ ಲೈಫನ್ನು ಬದಲಾವಣೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಿದ್ಧವನ ಗುರುಕುಲ ಧರ್ಮಸ್ಥಳದ. ಸರ್, ನಾನು ಒಂದು ಹೆಜ್ಜೆ ಮತ್ತು ಹಿಂದಕ್ಕೆ ಬರ್ತೇನೆ. ಸರ್, ಬೆಳಿಗ್ಗೆಯಿಂದ 9 ಗಂಟೆ ತನಕ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರಿ, ಸಂಜೆ ಬಂದು ಪುನಃ ಶಾಲೆ ಕೆಲಸ ಇತ್ತು, ಸಂಜೆ ಬಂದು ಪುನಃ ಗದ್ದೆ ಕೆಲಸಗಳನ್ನು ಮಾಡಬೇಕು, ಮನೆ ಕೆಲಸಗಳು ಸಾಕಷ್ಟು ಇತ್ತು, ಇದರ ಮಧ್ಯೆ ಓದುವಂಥದ್ದು ಭಾಳ ಕಷ್ಟ ನಿಮಗೆ, ಓದಲಿಕ್ಕೆ ಸಮಯ ಸಿಗ್ತಿರಲಿಲ್ಲ. ಆ ಸಂದರ್ಭಗಳು ನಾನು ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳ್ಕೊಳ್ತಾ ಇದ್ದೆ. ಸಾಯಂಕಾಲ ಬಂದವಾಗ ಅಮ್ಮನೊಟ್ಟಿಗೆ ಅಕ್ಕನವರೊಟ್ಟಿಗೆ ನಾವು ಕಾಡಿಗೆ ಹೋಗಬೇಕಿತ್ತು. ಅಲ್ಲಿಂದ ಕಟ್ಟಿಗೆಗಳನ್ನು ತರುವಂಥ ಕೆಲಸಗಳು ಅಂಥದ್ದು ಕೂಡ ಸಿಗ್ತಿತ್ತು ಚಿಕ್ಕದಿರುವಾಗ. ಅದೆಲ್ಲ ಎಂಜಾಯ್ ಮಾಡ್ತಾ ಇದ್ದವು. ಈಗಿನ ಜೀವನದಲ್ಲಿ ಅದನ್ನು ನಾನು ಎಣಿಸಿಕೊಳ್ಳುವಾಗ ತುಂಬ ಖುಷಿ ಕೊಡ್ತದೆ ಅಂತ ಹೇಳಿದ್ರೆ, ಆ ಜೀವನಗಳಲ್ಲಿ ಅದನ್ನು ಕಷ್ಟ ಅಂತ ಹೇಳುವಂಥದ್ದು ನಮಗೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ದನಗಳಿದ್ದಿರ್ಬೋದು, ಪ್ರಾಣಿಗಳೊಟ್ಟಿಗೆ ಇರುವಂಥದ್ದು ಇದ್ದಿರ್ಬೋದು. ಆ ಕಷ್ಟಗಳನ್ನು ರಾತ್ರಿ ಬಂದು ಕೂತ್ಕೊಂಡಾಗ ನಾವು ಸಾಧಾರಣ ಒಂದು ಗಂಟೆ ರಾತ್ರಿ ದಿನಕ್ಕೆ ಓದ್ತಿದ್ದೆ ಏನು, ಅದು ಕೂಡ ಚಿಮಿಣಿ ದೀಪದಲ್ಲಿ ಅಕ್ಕನವರೆಲ್ಲ ಕಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಾನು ಆ ರೀತಿ ಸಾಯಂಕಾಲ 1 ಗಂಟೆ ಓದ್ತಿದ್ದೆ. ಶಾಲೆಯಲ್ಲಿ ಮಾತ್ರ ನಾನು ಎಲ್ಲ ಟೀಚರ್ಸ್ ಹೇಳಿಕೊಟ್ಟ ಪಾಠವನ್ನು ಆವಾಗದಿಂದ ಆವಾಗಲೇ ವರ್ಕ್ ಮಾಡಿ ಮುಗಿಸ್ತಾ ಇದ್ದೆ. ಹೌದು, ತುಂಬ ಪ್ರತಿಭಾವಂತರಾಗಿರ್ತಕ್ಕಂಥ ಅಕ್ಕಂದಿರ ಜೊತೆಗೆ ಕೊನೆಯ ತಮ್ಮನಾಗಿ ನೀವು ಸಂಸಾರದ ನಗ ಹೊರಬೇಕಾಯಿತು, ಅಪ್ಪನಿಗೆ ಸಪೋರ್ಟ್ ಮಾಡಬೇಕಾಯಿತು, ಮನೆ ಕಷ್ಟಗಳಿಗೆಲ್ಲ ಹೆಗಲು ಕೊಡಬೇಕಾಯಿತು. ಆ ದಿವಸಗಳು ಹೇಗಿದ್ದವು ಸರ್? ಅಪ್ಪನವರ ಅಮ್ಮನವರ ಅವರು ಪಡ್ತಿದ್ದಂಥ ಕಷ್ಟಗಳನ್ನು ನೋಡ್ತಾ ಇರುವಾಗ ನನಗೆ ಅನಿಸ್ತಿತ್ತು. ಯಾಕಂತೇಳಿದ್ರೆ ಚಿಕ್ಕವನಾಗಿ ಹುಟ್ಟಿದ ನನಗೆ ತುಂಬ ಕಷ್ಟಗಳು ಬರಬಾರ್ದು ಅಂತ ಅಕ್ಕನವರು ಕಷ್ಟಪಡ್ತಾಯಿದ್ರು. ಪ್ರತಿಯೊಂದು ಹಂತದಲ್ಲಿ ಅವರ ಮದುವೆಗೆ ಖರ್ಚು ಆಗುವಂಥ ಸಂದರ್ಭಗಳು ನೋಡುವಾಗಲೂ ಅಪ್ಪ ಅಮ್ಮ ಯಾವುದ್ಯಾವುದೋ ತಮ್ಮಲ್ಲಿದ್ದ ಬಂಗಾರಗಳನ್ನೆಲ್ಲ ಅಡವಿಟ್ಟು ಅಥವಾ ಅದನ್ನು ಮಾರಿ ಪ್ರತಿಯೊಬ್ಬರಿಗೂ ಮದುವೆ ಮಾಡ್ತಾ ಹೋದರು. ಆ ಸಂದರ್ಭಗಳನ್ನು ಎಣಿಸುವಾಗ ಅಪ್ಪ ಅಮ್ಮ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅವರು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಕಷ್ಟಪಟ್ಟು ನಾವೇನೋ ಮೇಲೆ ಬರಬೇಕು, ನಮ್ಮ ಜೀವನ ನಮ್ಮ ಹಾಗೆ ನಮ್ಮ ಮಕ್ಕಳು ಇರಬಾರ್ದು ಅಂತ ಹೇಳುವಂಥದ್ದು ಅನ್ನು ಅವರು ನನಗೆ ಹೇಳಿಕೊಟ್ಟರು. ನನಗೆ ಒಂದೇ ಒಂದು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ ಹೇಳುವಂಥ ಒಂದು ನನ್ನ ಮನಸ್ಸಿಗೆ ಅರಿವನ್ನು ನನ್ನ ಅಪ್ಪ ಅಮ್ಮ ಚಿಕ್ಕದಿರುವಾಗ ನನಗೆ ಮೂಡಿಸಿದ್ದಾರೆ ಸರ್. ತುಂಬ ಅದ್ಭುತವಾದ ಪರಿಕಲ್ಪನೆ ಸರ್. ನಿಮ್ಮ ಇಡೀ ನಿಮ್ಮ ಜೀವನದ ಒಂದು ಲಾಂಚಿಂಗ್ ಪ್ಯಾಡ್ ಆಗಿರತಕ್ಕಂಥ ಕ್ಷೇತ್ರ ಅಂದರೆ ಸಿದ್ಧವನ ಗುರುಕುಲ. ಹೌದು ಸರ್, ಯಾಕಂದರೆ ಧರ್ಮಸ್ಥಳ ನಿಮ್ಮ ಲೈಫನ್ನು ಟರ್ನ್ ಮಾಡ್ತದೆ. ಇಡೀ ನನ್ನ ಲೈಫನ್ನು ನಾನು ನನ್ನ ಹೈಸ್ಕೂಲ್ ಜೀವನದಲ್ಲಿ ಉಜಿರೆ ಕಡೆ ಹೋದಾಗ ಗ್ರೌಂಡಲ್ಲಿ ಆಟ ಆಡ್ತಿರ್ತಕ್ಕಂಥ ಸಂದರ್ಭ ಕನಸು ಕಂಡೆ, ಬರುವುದಿದ್ರೆ ಈ ಕಾಲೇಜಿಗೆ ಬರಬೇಕು ಅಂತ. ಆದರೂ ಆ ಸಂದರ್ಭ ಫೈನಾನ್ಷಿಯಲ್ ಪೊಸಿಷನ್ ನಮ್ಮಲ್ಲಿ ಬೇಕಾದ ರೀತಿಯಲ್ಲಿ ಇರಲಿಲ್ಲ. ಅದಕ್ಕೆ ಪ್ರೇರಣೆ ಕೊಟ್ಟವರು ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು. ನನ್ನ ಜೀವನದ ನನ್ನ ರೋಲ್ ಮಾಡೆಲ್ ಅಂತ ಹೇಳಿದರೆ ನನ್ನ ಜೀವನದಲ್ಲಿ ನಾನು ಅವರನ್ನು ಇಟ್ಕೊಂಡಿದ್ದೇನೆ. ಯಾಕಂಥೇಳಿದ್ರೆ ನನ್ನ ಜೀವನ ದೇವರೊಟ್ಟಿಗೆ ನಾನು ಇವತ್ತು ಅಪ್ಪ ಅಮ್ಮನನ್ನು ಸ್ಮರಿಸ್ತೇನೆ ದಿನಂಪ್ರತಿ. ಅದರೊಟ್ಟಿಗೆ ವೀರೇಂದ್ರ ಹೆಗ್ಡೆಯವರ ಕುಟುಂಬವನ್ನು ನಾನು ದಿನಂಪ್ರತಿ ದೇವರ ಎದುರುಗಡೆ ನಾನು ಸ್ಮರಣೆ ಮಾಡ್ತಾ ಇರ್ತೇನೆ. ನಾನು ಅವರಿಗೆ ಕೈ ಮುಗಿದುಕೊಂಡು ನನ್ನ ಜೀವನದ ಪ್ರತಿ ದಿವಸವನ್ನು ನಾನು ಈಗ ಬೆಳಗಲಿಕ್ಕೆ ಕಾರಣಕರ್ತರಾಗಿರುವವರನ್ನು ಎಣಿಸಿಕೊಳ್ತಾ ಇದ್ದೇನೆ. ಸಿದ್ಧವನ ಗುರುಕುಲ ಆ ದಿವಸಗಳಲ್ಲಿ ನನ್ನ ಎಲೆಕ್ಟ್ರಿಸಿಟಿ ಇಲ್ಲದಂಥ ಮನೆಯಿಂದ ಒಂದು ಒಳ್ಳೆ ಪ್ರಪಂಚಕ್ಕೆ ನನ್ನನ್ನು ಕೊಂಡೋಗಿತ್ತು. ಒಳ್ಳೆ ರೀತಿಯ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ, ಪ್ರತಿ ಊಟದಿಂದ ಹಿಡಿದಿರ್ಬೋದು ಅಥವಾ ಸಂಸ್ಕೃತಿಯಿಂದ ಹಿಡಿದಿರ್ಬೋದು, ನಮ್ಮೊಂದು ಜೀವನದಲ್ಲಿ ಬೆಳಗ್ಗಿನ ಪ್ರಾರ್ಥನೆಯಿಂದ ಹಿಡಿದು ರಾತ್ರಿಯ ಎಲ್ಲ ಕಾರ್ಯಕ್ರಮಗಳು, ಸಿದ್ಧವನದಲ್ಲಿ 5 ವರ್ಷ ನನ್ನ ಜೀವನದ ಎಲ್ಲ ಪರಿಪಕ್ವತೆಗೆ ಪ್ರೊಫೆಸರ್ ಪ್ರಭಾಕರ್ ಅವರು ಪ್ರಾಂಶುಪಾಲರಾಗಿ ಇದ್ದಂಥ ದಿವಸಗಳು, ನನ್ನನ್ನು ಬೆನ್ನು ತಟ್ಟಿದ ದಿವಸಗಳು, ತದನಂತರ ಬಂದಿರತಕ್ಕಂಥ ಡಾಕ್ಟರ್ ಬಿ ಯಶೋವರ್ಮರ್ ಅವರು ಇರ್ಬೋದು, 3 ವರ್ಷ ಡಿಗ್ರಿಯಲ್ಲಿ ನನ್ನನ್ನು ತುಂಬ ಬೆಳೆಸಿದ್ದಾರೆ. ನನ್ನ ಜೀವನಕ್ಕೆ ಒಂದು ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಜಾತಿ ಧರ್ಮ ಮರೆತು ಎಲ್ಲರೂ ಬಾಂಧವ್ಯದಿಂದ ಬೆರೆಯುವಂಥದ್ದು, ಅಲ್ಲಿಯ ಬೆಳಗಿನ ಕೆಲಸಗಳು, ತೋಟಕ್ಕೆ ನೀರು ಹಾಕೋದಿರ್ಬೋದು, ತೋಟದಿಂದ ಹೋಗಿ ತೆಂಗಿನಕಾಯಿಗಳನ್ನು ಹಿಡ್ಕೊಂಡು ಬಂದಿರ್ಬೋದು, ದನಗಳಿಗೆ ಹಾಲು ಕರೆಯುವಂಥದ್ದಿರ್ಬೋದು, ದನಗಳನ್ನು ತೊಳೆಯುವಂಥದ್ದಿರ್ಬೋದು, ಬೆಳಗಿನ 1.5 ಗಂಟೆ ಕೆಲಸದಿಂದ ತುಂಬ ಕಲಿತುಕೊಂಡೆ. ಆ ರೀತಿಯ ದಿವಸಗಳು, ಬೆಳಗಿನ ಗಂಜಿ ಊಟ ಸಿದ್ಧವನ್ನೋದು ನಮ್ಮ ಲೈಫಲ್ಲಿ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ದಿವಸಗಳಿಂದ ನನ್ನಲ್ಲಿರ್ತಕ್ಕಂಥ ಒಳ್ಳೆ ಸಂಸ್ಕೃತಿಯನ್ನು ಅದು ಹುಟ್ಟುಹಾಕಿತು. ಅದರೊಂದಿಗೆ ವಿದ್ಯೆಯಲ್ಲಿ ನಾನು ಯಾವತ್ತೂ ಡಿಸ್ಟಿಂಕ್ಷನ್ಗಿಂತ ಕಡಿಮೆ ಬರಬಾರ್ದು ಅಂತ ಹೇಳುವಂಥ ಒಂದು ಲೈಫನ್ನು ನನಗೆ ಸಿದ್ಧವನ ಗುರುಕುಲ ಮತ್ತು SDM ಕಾಲೇಜ್ ಕೊಟ್ಟಿತ್ತು. ಅಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರನ್ನು ನೆನೆಸಿದರೆ, ಸಿದ್ಧವನ ಗುರುಕುಲದಲ್ಲಿ ಕುಮಾರ್ ಹೆಗ್ಡೆಯವರು ಇರ್ಬೋದು, ಡಾಕ್ಟರ್ ಬಿ ಸಂಪತ್ ಕುಮಾರ್ ಅವರು ಇರ್ಬೋದು, ಯುವರಾಜರು ಇರ್ಬೋದು, ರಾಜವರ್ಮ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ಧವನ ಗುರುಕುಲದಲ್ಲಿ ನನ್ನನ್ನು ಬೆಳೀಲಿಕ್ಕೆ, ಯಾಕಂತ ಹೇಳಿದರೆ
ನಾನು ಬಡ ಕುಟುಂಬದಿಂದ ಬಂದಿದ್ದರೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಹಿಡ್ಕೊಂಡು ಬಂದಿದ್ದೆ. ನನ್ನ ಬೆನ್ನು ತಟ್ತಾಯಿದ್ರು, ನಿನ್ನಿಂದ ಸಾಧ್ಯ ಅಂತ ಹೇಳ್ತಾಯಿದ್ರು. ಆ ದಿವಸಗಳನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ನಡೆದಂಥ 75 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ನಾನು ನನ್ನ ಜೀವನದ ಸಿದ್ಧವನ ಗುರುಕುಲದಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಅವಕಾಶಗಳನ್ನು ಉಪಯೋಗಿಸಿಕೊಂಡದ್ದನ್ನು ಅಲ್ಲಿ ಹೇಳುವಾಗ ಎಲ್ಲರೂ ಕೂಡ ಖುಷಿಪಟ್ಟರು. ನಾನು ಲೈಫಲ್ಲಿ ಈಗ ಏನು ಆಗಿದ್ದೇನೆ ಅದಕ್ಕೆ ಮುಖ್ಯ ಕಾರಣ ಪರಿವರ್ತನೆ, ಸಿದ್ಧವನ ಗುರುಕುಲ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಹೌದು, ಒಂದು ಕಡೆ ಸಿದ್ಧವನ ಗುರುಕುಲ, ಅದಕ್ಕೆ ಸಮಾನಾಂತರವಾಗಿ ನೀವು SDM ಕಾಲೇಜಿನ ಅದ್ಭುತವಾಗಿರ್ತಕ್ಕಂಥ ಕ್ಯಾನ್ವಾಸ್, ನಿಮ್ಮ ಲೈಫನ್ನು ಟರ್ನ್ ಮಾಡತಕ್ಕಂಥ ಕಾಲೇಜ್ ಅದು. ಆ ಕಾಲೇಜ್ ಬಗ್ಗೆ ಹೇಳಿ ಸರ್, ನಿಮ್ಮ ಲೈಫ್ ಬಗ್ಗೆ ಹೇಳಿ, ನಿಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್ಸ್ ಬಗ್ಗೆ ಹೇಳಿ ಸರ್. ನಾನು ಸಿದ್ಧವನ ಗುರುಕುಲಕ್ಕೆ ಹೋಗುವಾಗ ನನ್ನಲ್ಲಿ ಇರತಕ್ಕಂಥದ್ದು, ನಾನು ಉದ್ದ ಪ್ಯಾಂಟ್ ಹಾಕ್ಕೊಂಡು ಹೋಗಿರಲಿಲ್ಲ, ಚಡ್ಡಿ ಹಾಕ್ಕೊಂಡು ಹೋಗಿದ್ದೆ. ಆ ಸಂದರ್ಭ ಜಿನ್ರಾಜ್ ಶಾಸ್ತ್ರೀಜಿಯವರು ಅಂತ ಹೇಳುವಂಥವರು ಸಿದ್ಧವನ ಗುರುಕುಲ ಹುಕ್ಕುವಾಗಲಿ ಹೇಳಿದರು, ಯುವರಾಜ ಈ ಕಾಲೇಜಿಗೆ ಬರುವಾಗ ಇನ್ನು ಪ್ಯಾಂಟ್ ಹಾಕ್ಕೊಂಡು ಬರಬೇಕು, ಚಿಕ್ಕ ಚಡ್ಡಿಗಳು ಹಾಕ್ಕೊಂಡ್ರೆ ಆಗೋದಿಲ್ಲ. ನನ್ನಲ್ಲಿ ಆವಾಗ ಇರಲಿಲ್ಲ, ಮತ್ತು ಮನೆಗೆ ಬಂದು ಒಂದು ಪ್ಯಾಂಟನ್ನು ಹೊಲಿಸಿಕೊಂಡು ಸಿದ್ಧವನ ಗುರುಕುಲಕ್ಕೆ ಪಾದಾರ್ಪಣೆ ಮಾಡಿದೆ. ನನ್ನ ಅಕ್ಕನವರೆಲ್ಲ ಪುನಃ ಒಂದು 2 ಪ್ಯಾಂಟ್ಗಳ ವ್ಯವಸ್ಥೆಯನ್ನು ಮಾಡಿದರು. ಸಿದ್ಧವನ ಗುರುಕುಲದ ನಿಂದ ನಾನು ಮಧ್ಯಾಹ್ನ ವಾಪಸ್ ಬರ್ತಾ ಇರ್ತಕ್ಕಂಥದ್ದು, ದಿನಂಪ್ರತಿ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥವು, SDM ಕಾಲೇಜಿನ ಎಲ್ಲ ಉಪನ್ಯಾಸಕರು, ಆವಾಗ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು, ಆಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ಕೇಶವ ಸರ್ ಅವರು ಇರ್ಬೋದು, ಚೌಟ ಸರ್ ಅವರು ಇರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನನ್ನನ್ನು ಕ್ಲಾಸಲ್ಲಿ ನನ್ನ ಒಂದು ಕನ್ನಡ ಮೀಡಿಯಮಿಂದ ನಾನು ಪರಿವರ್ತನೆ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಮಿಗೆ ಹೋಗಿರ್ತಕ್ಕಂಥ ದಿವಸ ಬೆನ್ನು ತಟ್ಟಿದರು. ಕ್ಲಾಸಲ್ಲಿ ನಾನು ಕ್ವಶನ್ ಕೇಳುವಾಗೆ ಮಾಡಿದರು. ನನ್ನಲ್ಲಿ ಆ ರೀತಿಯ ಒಂದು ಚಲನವಲನಗಳನ್ನು ನನ್ನದು ನೋಡಿ ನೀನು ಬೆಳೀತೀಯ ಅಂತ ಹೇಳುವಂಥದ್ದನ್ನು ಹೇಳಿದರು. ನಾನು ಸೈನ್ಸ್ ತಗೊಳ್ಳುವಾಗ ನನಗೆ ಯೋಚನೆ ಇರಲಿಲ್ಲ ನಾನು ಸೈನ್ಸ್ ತಗೊಂಡು ಏನು ಮಾಡಬೇಕು. ಈಗಿನ ಮಕ್ಕಳಿಗೆ ಬೇಕಾಗುವಂಥ ಅದು ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಬೇರೆ ಬೇರೆ ವ್ಯವಸ್ಥೆ ಅಂತ ಹೇಳುವಂಥ ಯಾವುದೂ ಗೊತ್ತಿರಲಿಲ್ಲ. SDM ಕಾಲೇಜಿಗೆ ನಾನು ಸೈನ್ಸ್ ತಗೊಂಡು ಯಾವಾಗ ಎಂಟ್ರಿ ಆದೆ, ಆ ನಂತರ ನನಗೆ ಎಲ್ಲ ಲೆಕ್ಚರ್ಸ್ಗಳು ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸ್ತಾ, ನೀನೊಂದು ನಾನೊಂದು ಆವಾಗ ಆಸೆಪಟ್ಟಿದ್ದೆ ಏನಾದರೂ ಆಗೋದಿದ್ರು ಕೂಡ ನಾನೊಂದು ಲೆಕ್ಚರ್ ಆಗಬೇಕು ಅಂತ ಹೇಳುವಂಥ ಕನಸನ್ನು ಆವತ್ತು ಎಲ್ಲಿ ಸ್ಟಾರ್ಟ್ ಆಯಿತು ಕನಸು ಅಂತ. ನನ್ನ ಕನಸು ಒಂದು 7ನೇ ಕ್ಲಾಸಲ್ಲಿ ಚಂದ್ರಶೇಖರ್ ಮಾಸ್ಟರ್ ನನಗೆ ಪ್ರಬಂಧ ಬರೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನೊಂದು ಉಪನ್ಯಾಸಕನಾಗಬೇಕು, ನಾನು BCOM ಮಾಡಿ ಒಂದು ನನಗೆ ಟೀಚರ್ ಆಗಬೇಕು ಅಂತ ಬರೆದಿದ್ದೆ. ಆ ಸಂದರ್ಭ ಚಂದ್ರಶೇಖರ್ ಮಾಸ್ಟರ್ ಹೇಳಿದರು, ನೀನು BCOM ಮಾಡಿಕೊಂಡ್ರೆ ಟೀಚರ್ ಆಗಲಿಕ್ಕೆ ಆಗೋದಿಲ್ಲ, ನೀನು BA ಅಥವಾ BSc ಮಾಡಬೇಕು ಅಂತ ಒಂದು ಮನಸ್ಸನ್ನು ನನಗೆ ಬರೀತಿರ್ತಕ್ಕಂಥದ್ದನ್ನು ಚೇಂಜ್ ಮಾಡಿದರು. ಆ ದಿವಸ ಯೋಚನೆ ಮಾಡಿದೆ, ಹೌದು ಒಂದು BSc ಅಥವಾ ನನ್ನಲ್ಲಿರ್ತಕ್ಕಂಥ MSc ಮಾಡಕ್ಕೆ ಅಥವಾ BA ಮಾಡಬೇಕು ಅಂತ. ಆ ಸಂದರ್ಭ ನಾನು ಉಜಿರೆ ಹೋಗ್ತಾಯಿರ್ತಕ್ಕಂಥ ಸಂದರ್ಭ ಸೈನ್ಸ್ ಆಗ್ಬೋದು ಅಂತ ತಗೊಂಡೆ, ಮಾರ್ಕ್ಸ್ ಒಳ್ಳೆಯದಿತ್ತು, ಅದನ್ನು ನೋಡಿಕೊಂಡು ಸೈನ್ಸ್ ಕೊಟ್ಟರು. ಆಮೇಲೆ ಎಲ್ಲ ಉಪನ್ಯಾಸಕ ವರ್ಗದವರು ಪ್ರೇರಣೆ ಕೊಟ್ಟರು, ಒಳ್ಳೆ ಮಾರ್ಕ್ಸ್ ಬಂತು. BSc ಯಾಕಂತ ಹೇಳಿದ್ರೆ ನನಗೆ ಬೇರೆ ಯಾವುದೇ ಕೋರ್ಸ್ಗಳು ಸೇರುವಂಥ ಗೊತ್ತೂ ಇರಲಿಲ್ಲ, ದುಡ್ಡು ಇರಲಿಲ್ಲ. ನಾನು ಏನಾದರೂ ನನ್ನ ಲೈಫಲ್ಲಿ ಚೇಂಜ್ ಆಗಬೇಕಾದ್ರೆ ಸಿದ್ಧವನವೇ ನನಗೊಂದು ಮಾರ್ಗ ಇತ್ತು. BSc ಸೇರಿದೆ 3 ವರ್ಷ ಕೂಡ, ಯಾಕಂದರೆ ಆ ಟೈಮಲ್ಲಿ ಇಡೀ ಸಿದ್ಧವನ ಗುರುಕುಲಕ್ಕೆ ಕಟ್ಟಲಿಕ್ಕಿದ್ದದ್ದು 300 ರೂಪಾಯಿ ಮಾತ್ರ ಇಡೀ ವರ್ಷಕ್ಕೆ. ಅದನ್ನು ಹೇಗೋ ಮನೆಯವರು ಸರಿ ತುಗಿಸ್ತಾ ಇದ್ದರು, ಕೊಡ್ತಿದ್ವು. ಆ ರೀತಿಯ 300 ರೂಪಾಯಿಯನ್ನು ಕಟ್ಟಿ ಕಾಲೇಜಿಗೆ ಒಂದು 100 ರೂಪಾಯಿ ಫೀಸ್ ಮಾತ್ರ, ಮತ್ತು ಸ್ಕಾಲರ್ಶಿಪ್ ಟೈಪ್ ನನಗೆ SDM ಕಾಲೇಜಿಂದ ಆವಾಗಲೇ ಕೊಡ್ತಾ ಇದ್ದರು. ಆ ರೀತಿಯ ಬದಲಾವಣೆಯಿಂದಾಗಿ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆದ ಡಿಗ್ರಿಯಲ್ಲಿರ್ತಕ್ಕಂಥ ಸಂದರ್ಭ, ಎಲ್ಲ ಟೀಚರ್ಸು ಎಲ್ಲ ನನ್ನ ಫ್ರೆಂಡ್ಸ್ ಇರ್ಬೋದು, ಶ್ರುತಕೀರ್ತಿರಾಜ್ ಅಂತಿರ್ಬೋದು, ಸತ್ಯೀತ್ ಅಂತಿರ್ಬೋದು, ಆ ಎಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿದ್ರು. ಕಲ್ಚರಲ್ ಆ್ಯಕ್ಟಿವಿಟಿ ಇದ್ದರೆ ನಾವೇ ಫಸ್ಟ್ ಬರ್ತಾಯಿದ್ವು. ಅಲ್ಲಿ ಎಲ್ಲಾದರೂ ಏನಾದರೂ ಒಂದು ಸಿಂಗಿಂಗ್ ರಿಲೇಟೆಡ್ ಆಗಿದ್ದರೆ ಗ್ರೂಪ್ ಸಾಂಗ್ ಅಂತಿದ್ದರೆ ನಾವೇ ಎಲ್ಲ ಮುಂಚೂಣಿಯಲ್ಲಿ ಇದ್ದುಕೊಂಡು ಫಸ್ಟ್ ಬರ್ತಾಯಿದ್ವು. ಅದಕ್ಕೆ ಕಾರಣ ಸಿದ್ಧವನ ಗುರುಕುಲದಲ್ಲಿ ಚೌತಿ ಕಾರ್ಯಕ್ರಮಗಳು, ಅಲ್ಲಿ ನಾವು ಡ್ಯಾನ್ಸ್ ಮಾಡ್ತಾಯಿದ್ವು, ನಾಟಕ ಮಾಡ್ತಾಯಿದ್ವು. ಆವಾಗ ಹಾಕ್ತಿರ್ತಕ್ಕಂಥ ವೇಷಗಳಿಂದಾಗಿ ಸ್ಟೇಜ್ ಫಿಯರ್ ಎಲ್ಲ ನಮ್ಮದು ಆವಾಗಲೇ ತೆಗೆದು ಬಿಟ್ಟಿದೆ. ಒಂದು ಲೈಫಲ್ಲಿ ಸ್ಟೇಜಲ್ಲಿ ಹೋಗಿ ಮಾತಾಡಲಿಕ್ಕೆ ಎಲ್ಲ ಬೇಕಾಗುವಂಥ ಅವಕಾಶವನ್ನು ಸಿದ್ಧವನ ಗುರುಕುಲ ಮತ್ತು SDM ಕಾಲೇಜು ಡೇಗೂ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿದ್ಧವನ ಗುರುಕುಲ ನಮಗೆ ಬೇಸಾಗಿತ್ತು. ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ನಮಗೆ, ಯಾವಾಗ ಭಗವದ್ಗೀತೆ ಪ್ರವಚನ ಇತ್ತು ಅದರಿಂದಾಗಿ ಪ್ರೇರಿತನಾಗಿ ನಾವು ಫಸ್ಟ್ ಬಂದಾವಾಗ ನನಗೆ ಅಲ್ಲಿ 100 ರೂಪಾಯಿ 200 ರೂಪಾಯಿ ಅಂಥ ಸ್ಕಾಲರ್ಶಿಪ್ಗಳು ಆ ಟೈಮ್ಗಳಲ್ಲೂ ಕೂಡ ಸಿಗ್ತಾ ಇತ್ತು. ಸಾಕಷ್ಟು ಮಾತುಕತೆಗಳು ಪ್ರವಾಹವಾಗಿ ಬರ್ತಾ ಇದೆ. ಬದುಕಿನ ಅನುಭವಗಳನ್ನು ಹೇಳೋದೇ ಬಹಳ ರೋಚಕವಾಗಿರ್ತಕ್ಕಂಥ ಅನುಭವ. ಒಂದು ತುಂಬ ಕಷ್ಟಪಟ್ಟಿರತಕ್ಕಂಥ ಬಾಲ್ಯವನ್ನು ಕಳೆದು ಕಾಲೇಜನ್ನು ಪ್ರವೇಶ ಮಾಡಿಕೊಂಡು ಸ್ನಾತಕೋತ್ತರ ಪದವಿ ಸಂಪಾದಿಸಿಕೊಂಡು ಉಪನ್ಯಾಸಕನಾಗುವಂಥ ಒಂದು ಅದ್ಭುತ ದೀಕ್ಷೆ ತಗೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಭಾಳ ದೊಡ್ಡ ಕ್ಯಾನ್ವಾಸ್ನ ಕಾಲೇಜನ್ನು ಕಟ್ಟಿದ್ದಾರೆ. ಈ ಕನಸು ಸಾಕಾರಗೊಂಡಿರತಕ್ಕಂಥದ್ದು ಅವರ ಬದುಕಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕನಸಿನ ಜೊತೆಗೆ ಅವರು ಈಗ ಅದ್ಭುತವಾಗಿ ಬೆಳೆದಿದ್ದಾರೆ, ಸಮಾಜಕ್ಕೆ ಐಕಾನ್ ಆಗಿದ್ದಾರೆ. ಮತ್ತಷ್ಟು ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾರೆ.
ಅಂತ ಸ್ಕೈಸ್ ದ ಲಿಮಿಟ್ ಮತ್ತೆ ಮುಂದುವರಿತಾ ಇದೆ. ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಯುವರಾಜ್ ಜೈನ್ ಅವರು ಇದ್ದಾರೆ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕ್ಯಾಂಪಸ್ ಅನ್ನು ಕಟ್ಟಿರ್ತಕ್ಕಂಥವ್ರು. ಅವರ ಕನಸುಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಾರಾವಿ ಅಂತ ಹೇಳುವಂಥ ಪುಟ್ಟ ಗ್ರಾಮದಿಂದ. ಅವರ ಬಾಲ್ಯ ಅತ್ಯಂತ ಕಷ್ಟಕರವಾಗಿತ್ತು. ಕೃಷಿಕ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವರು ತುಂಬ ಕಷ್ಟಪಡ್ತಾ ಅವರು ತಮ್ಮ ಸ್ನಾತಕೋತ್ತರ ಪದವಿ ತನಕ ಹೋಗಿರ್ತಕ್ಕಂಥ ರೋಚಕವಾದ ಕಥೆ ಇದೆ. ಅಲ್ಲಿ ಕೂಡ ಅವರು ಸಾಧನೆ ಮಾಡತಕ್ಕಂಥ ರೋಮಾಂಚಕವಾಗಿರ್ತಕ್ಕಂತಹ ಘಟನೆಗಳಿವೆ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್. ಮತ್ತೆ ನಿಮ್ಮ ಕತೆ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಎಸ್ಟಿಎಂ ಕಾಲೇಜಿನಲ್ಲಿ ನೀವು ಶಿಕ್ಷಣವನ್ನು ಪೂರ್ತಿ ಮಾಡಿದ್ಮೇಲೆ ಮುಂದೆ ನಿಮ್ಮ ಕನಸು ಭಾಳ ದೊಡ್ಡದಾಯಿತು. ಎಸ್ ಡಿ ಎಂ ಕಾಲೇಜ್ ಬಿ ಎಸ್ ಸಿ ಮುಗಿದ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಹೋಗಬೇಕು ಅಂತ ಗೊತ್ತಿಲ್ಲ. ಬಿ ಎಸ್ ಸಿ ಮಾಡಿದ ಕೂಡಲೇ ಎಮ್ ಎಸ್ ಸಿ ಮಾಡಬೇಕು ಅಂತ ಮನಸ್ಸಿತ್ತು. ಎಲ್ಲ ಲೆಕ್ಚರರ್ಸು ಗೈಡೆನ್ಸ್ ಕೊಟ್ಟರು. ಎಮ್ ಎಸ್ ಸಿ ಸರ್, ಒಂದರಿಂದ 10ನೇ ಕ್ಲಾಸ್ ತನಕ ನೀವು ಕನ್ನಡ ಮೀಡಿಯಮಲ್ಲಿ ಕಲಿತವರು, ಕಾಲೇಜಲ್ಲಿ ಹೋಗಿ ಪ್ರತಿ ಕ್ಲಾಸ್ಗೂ ಟಾಪರ್ ಆಗ್ತಾ ಹೋದ್ರಿ. ಅದ್ಭುತವಾದ ಮಾರ್ಕ್ಸ್ ಬರಲಿ ಸ್ಟಾರ್ಟ್ ಆಯ್ತು ನಿಮಗೆ. ಅದರ ಹಿಂದೆ ಅದ್ಭುತವಾದ ಪರಿಶ್ರಮ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಒಂದು ಸಿದ್ಧವನ ಗುರುಕುಲ, ಇನ್ನೊಂದು ನನ್ನ ಟೀಚರ್ಸ್. ಸಿದ್ಧವನ ಗುರುಕುಲದಲ್ಲಿರ್ತಕ್ಕಂಥ ಟೈಮ್ ಪ್ಯಾಟರ್ನ್, ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ಬೆಳಿಗ್ಗೆ ಒಂದು ಕೆಲಸ ಆದಮೇಲೆ 1 ಗಂಟೆ ಓದಬೇಕು, ಸಾಯಂಕಾಲ ಬಂದ ಮೇಲೆ ದಿನಂಪ್ರತಿ 3 ಗಂಟೆ ಓದಬೇಕು, ಆ ರೀತಿಯ ಒಂದು ಪರಿಕಲ್ಪನೆಯಲ್ಲಿ ಇದ್ದಂಥ ಟೈಮನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಅಲ್ಲಿ ಕೂಡ ಕ್ಲಾಸಲ್ಲಿ ಆ ರೀತಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಯಿತು. ಬಿ ಎಸ್ ಸಿ ಆಯಿತು ಸರ್, ಮುಂದೆ ಬಿ ಎಸ್ ಸಿ ಮುಗಿಸಿ ಪ್ರಶ್ನೆಗಳು. ಎಮ್ ಎಸ್ ಸಿ ಮಾಡಬೇಕು ಅಂತ ಹೇಳುವಂಥ ಮನಸ್ಸಿತ್ತು, ಬಿ ಎಡ್ ಮಾಡಬೇಕು ಅಂತ ಮನಸ್ಸಿತ್ತು. ಎಲ್ಲ ಅಪ್ಲೈ ಮಾಡಿದೆ, ಬಿ ಎಡ್ ಅಪ್ಲೈ ಮಾಡಿದೆ, ಎಮ್ ಎಸ್ ಸಿಗೆ ಅಪ್ಲೈ ಮಾಡಿದೆ, ಫಿಸಿಕ್ಸ್ ಅಪ್ಲೈ ಮಾಡಿದೆ, ಮ್ಯಾಥ್ಸ್ ಅಪ್ಲೈ ಮಾಡಿದೆ, ಸ್ಟ್ಯಾಟಿಸ್ಟಿಕ್ಸ್ ಅಪ್ಲೈ ಮಾಡಿದೆ. ಎಲ್ಲದೂ ಕೂಡ ನನಗೆ ಅಲ್ಲಿಂದ ಅಪ್ಲಿಕೇಶನ್ ಹಿಂದೆ ಬರುವಾಗ ಎಲ್ಲದರಲ್ಲೂ ಸೀಟ್ ಉಂಟು ಅಂತ ಬಂತು. ನಾನು ಯಾವುದು ಚಾಯ್ಸ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭಗಳು ನನಗೆ ಒಮ್ಮೆ ಒಂದು ಡಿಪಾರ್ಟ್ಮೆಂಟಿಗೆ ಹೋದೆ. ಅಲ್ಲಿ ಹೋದಾಗ ನನಗೆ ಅಲ್ಲಿರ್ತಕ್ಕಂಥ ರಿಜಿಸ್ಟ್ರ್ ಆಗಿದ್ದರು, ಅಲ್ಲಿಯ ಚೇರ್ಮ್ಯಾನ್ ಆಗಿರ್ತಕ್ಕಂಥ ಅಲ್ಲಿ ನಮ್ಮ ಆ ಟೈಮಲ್ಲಿ ಫಿಸಿಕ್ಸ್ನ ಚೇರ್ಮ್ಯಾನ್ ಇದ್ದವರು, ಅವರು ಹೇಳಿದರು ನೀನು ಫಿಸಿಕ್ಸ್ ಎಮ್ ಎಸ್ ಸಿ ಮಾಡು ಅಂತ. ಸ್ಟ್ಯಾಟಿಗೆ ಹೋದೆ, ಸ್ಟ್ಯಾಟ್ ಮಾಡು ಅಂತ ಹೇಳಿದರು. ಈ ಕಡೆ ಬಂದ ಕೂಡ ಮ್ಯಾಥ್ಸ್ ಮ್ಯಾಥ್ಸ್ ಮಾಡು ಅಂತ ಹೇಳಿದರು. ಸಿಕ್ಕಿದ ಅವಕಾಶವನ್ನು ಯಾವುದನ್ನು ಯೂಸ್ ಮಾಡಿಕೊಳ್ಳು ಅಂತ ಹೇಳುವಾಗ ನಾನು ಫಿಸಿಕ್ಸಿಗೆ ನಾನು ಪಾದಾರ್ಪಣೆ ಮಾಡಿಕೊಂಡೆ. ಅಲ್ಲಿಯ ಫಿಸಿಕ್ಸಿನ ಎಮ್ ಎಸ್ ಸಿ ಆದ ಕೂಡಲೇ ನನಗೊಂದು ಕಷ್ಟ ಕಂಡಿತ್ತು. ಯೂನಿವರ್ಸಿಟಿಗೆ ಫೀಸ್ ಕಟ್ಟಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ನನ್ನಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿಕೊಳ್ಳುವಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದೆ. ಒಳ್ಳೆ ರೀತಿಯ ಸ್ಕಾಲರ್ಶಿಪ್ಪುಗಳು ಜಿಂದಾಲ್ ಟ್ರಸ್ಟ್ ಎಂದು ಇದ್ದಿರ್ಬೋದು, ಸಾಹು ಟ್ರಸ್ಟ್ ಎಂದಿರ್ಬೋದು, ಬೇರೆ ಬೇರೆ ಕಡೆಯಿಂದ ನನಗೆ ಸ್ಕಾಲರ್ಶಿಪ್ಪುಗಳು ಎಲ್ಲದು ನನ್ನ ಖರ್ಚಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಸ್ಕಾಲರ್ಶಿಪ್ಪುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ನನಗೆ ಕಲೀಲಿಕ್ಕೆ ವ್ಯವಸ್ಥೆ ಆಯಿತು, ಫೀಸ್ ಕಟ್ಟಲಿಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅಂತ ಹೇಳುವಂಥದ್ದು ಇರಲಿಲ್ಲ. ಆ ಟೈಮಲ್ಲಿ ನಾನು ಎಣಿಸ್ಕೊಳ್ಬೇಕಾದ್ದು ಮಂಗಳೂರಿನ ಸುರೇಶ್ ಬಳ್ಳಾಲವರನ್ನು. ನನಗೆ ಒಂದು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಸೀಟ್ ಮಾಡಿಕೊಟ್ಟರು. ನಾನು ಮಂಗಳೂರಲ್ಲಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದುಕೊಂಡು ಯೂನಿವರ್ಸಿಟಿಗೆ ದಿನಂಪ್ರತಿ ಬಸ್ಸಲ್ಲಿ ಹೋಗಿ ಬರ್ತಾ ಇದ್ದೆ. ಫಸ್ಟ್ ಮೊದಲ ಅಲ್ಲಿವರೆಗೆ ಯಾರೂ ಕೂಡ ಯೂನಿವರ್ಸಿಟಿಯವರು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದುಕೊಂಡು ಹೋಗ್ತಿರ್ತಕ್ಕಂಥ ಪ್ರಮೇಯ ಇರಲಿಲ್ಲ. ಯೂನಿವರ್ಸಿಟಿ ಹತ್ತಿರ ಯಾವುದೇ ಒಂದು ಹಾಸ್ಟೆಲ್ಗಳು ಫ್ರೀ ಆಗಿರ್ತಕ್ಕಂಥ ಯಾವುದೇ ಹಾಸ್ಟೆಲ್ಗಳು ಇರಲಿಲ್ಲ. ನಾನು ಮಂಗಳೂರಿಂದ ಹೋಗಿ ಬರ್ತಕ್ಕಿರ್ತಕ್ಕಂಥ ಸಂದರ್ಭಗಳಲ್ಲಿ ನನ್ನನ್ನು ಹೆಚ್ಚಿನ ಲೆಕ್ಚರರ್ಸು ಖುಷಿಪಟ್ಟರು. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದುಕೊಂಡು ಎಮ್ ಎಸ್ ಸಿಗೆ ಬರ್ತಾ ಇದ್ದಾನೆ ಅಂತ. ಅಲ್ಲಿ ಕೂಡ ಕ್ಲಾಸಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆ, ನಾನು ಸ್ಟಡಿ ಮಾಡ್ತಿರ್ತಕ್ಕಂಥ ಸಂದರ್ಭ ಬಿ ಎಡ್ ಸಿಕ್ಕಿತ್ತು. ಬಿ ಎಡ್ ಸಿಕ್ಕಿದಾಗ ಅಲ್ಲಿ ಪ್ರೊಫೆಸರ್ಸ್ ಹೇಳಿದರು ನೀನು ಬಿ ಎಡ್ ಮಾಡಬೇಡ, ಬೇಡ, ನಿನಗೆ ಎಮ್ ಎಸ್ ಸಿ ಒಳ್ಳೆ ಅವಕಾಶ ಸಿಕ್ಕಿದೆ, ಕಂಟಿನ್ಯೂ ಮಾಡು ಅಂತ. ಅವರ ಪ್ರೇರಣೆಯಿಂದ ನಾನು ಆ ಎಮ್ ಎಸ್ ಸಿಯನ್ನು ಕಂಟಿನ್ಯೂ ಮಾಡಿದೆ. ಎಮ್ ಎಸ್ ಸಿಯಲ್ಲಿ ಒಳ್ಳೆ ರೀತಿಯಲ್ಲಿ ಡಿಸ್ಟಿಂಕ್ಷನ್ ಮಾಡಿಕೊಂಡು 2 ವರ್ಷದ ಎಮ್ ಎಸ್ ಸಿ ವಿದ್ಯಾಭ್ಯಾಸ ಫಿಸಿಕ್ಸನ್ನು ಕೂಡ ಅಲ್ಲಿ ಮಾಡಿಕೊಂಡೆ. ಆ ಸಂದರ್ಭಗಳಲ್ಲಿ ನನ್ನಲ್ಲಿ ಇರ್ತಕ್ಕಂಥ ಸ್ಕಾಲರ್ಶಿಪ್ಗಳು ಬಂದಿರತಕ್ಕಂಥ ಎಲ್ಲ ಅಮೌಂಟುಗಳು ಯೂಸ್ ಮಾಡ್ತಾ ನೋಡುವಾಗ ನನಗೆ ಎಮ್ ಎಸ್ ಸಿ ಮುಗಿಸಿದ ಮೇಲೆ ಇನ್ನೂ ಒಂದು 10,000 ಅಮೌಂಟ್ ಎಕ್ಸ್ಟ್ರಾ ಉಳಿದಿತ್ತು ನನ್ನಲ್ಲಿ ಸ್ಕಾಲರ್ಶಿಪ್ ಬಂದು. ಅದನ್ನು ಖುಷಿಪಡ್ತಾ ಇದ್ದೆ. ಆ ಸಂದರ್ಭ ಧರ್ಮಸ್ಥಳದ ವಿದ್ಯಾಸಂಸ್ಥೆ ನಾನು ಕಲಿತದ್ರಿಂದ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ತಿಂಗಳಿಗೆ 500 ರೂಪಾಯಿ ನನಗೆ ಧರ್ಮಸ್ಥಳದಿಂದ ಕಳಿಸಿಕೊಡ್ತಾ ಇದ್ದರು. ಅವರ ಹಣವನ್ನು ಕೂಡ ನಾನು ಸದುಪಯೋಗ ಮಾಡ್ತಾ ಇದ್ದೆ. ಆದ್ದರಿಂದ ನಾನು ಎಮ್ ಎಸ್ ಸಿ ಕಲಿತಿರ್ತಕ್ಕಂಥ ಎಂಡ್ ಆಗ್ತಿರ್ತಕ್ಕಂಥ ಸಂದರ್ಭ ನಮ್ಮ ಡಾಕ್ಟರ್ ಬಿ ಯಶೋವರ್ಮರವರು ನೀನು ಬೇರೆ ಎಲ್ಲಿಯೂ ಜಾಬಿಗೆ ಸೇರುವಂಥ ಅವಕಾಶ ಬೇಡ, ನೀನು ಎಸ್ ಡಿ ಎಂ ಕಾಲೇಜಿಗೆ ಬಾ. ಎಮ್ ಎಸ್ ಸಿ ಮುಗಿಯುವ ರಿಸಲ್ಟ್ ಬರೋ ಮುಂಚೆ ಉಜಿರೆ ಎಸ್ ಡಿ ಎಂ ಕಾಲೇಜಿಗೆ ನಾನು ಲೆಕ್ಚರಾಗಿ ಸೇವೆಗೆ ಸೇರಿಕೊಂಡೆ. ಅಲ್ಲಿ ವಿದ್ಯಾರ್ಥಿ ನಿಲಯದ ಪಾಲಕನಾದೆ, ಎಸ್ ಡಿ ಎಂ ಕಾಲೇಜಿಗೆ ಲೆಕ್ಚರಾಗಿ ಸೇರಿದೆ. ಆ ಸಂದರ್ಭಗಳು ನನ್ನ ಲೈಫಲ್ಲಿ ನನ್ನ ಕೈಗೆ ದುಡ್ಡು ಸಿಗಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ದಿವಸ. ಅಷ್ಟು ಸಂದರ್ಭಗಳು ಕೂಡ ನಮ್ಮ ಮನೆಯಲ್ಲಿ ಕರೆಂಟಿನ ವ್ಯವಸ್ಥೆಗಳು ಇರಲಿಲ್ಲ. ನನಗೆ ದುಡ್ಡು ಬರಲಿಕ್ಕೆ ಲೆಕ್ಚರಾಗಿ ಸೇರುವಾಗ ಸಂದರ್ಭಗಳನ್ನು ಫಸ್ಟಿಂದ ನಾನು ಪ್ರಾರಂಭ ಮಾಡಿದೆ. ಮನೆಯಲ್ಲಿ ಬೇಕಾಗುವಂಥ ಒಂದೊಂದೇ ಅವಕಾಶಗಳನ್ನು ಮಾಡ್ತಾ ಬಂದೆ. ಕರೆಂಟ್ ಬಂತು. ಪ್ರತಿಯೊಂದು ಅಪ್ಪ ಮನೆಗೆ ಏನು ಬೇಕು, ನಾನು ಏನು ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಏನಾಗಿದ್ದೇನೆ, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಪ್ಪ ಮನೆಗೆ ಬೇಕಾಗುವ ವ್ಯವಸ್ಥೆಗಳನ್ನು ಮಾಡ್ತಾ ಬಂದೆ.
ನನ್ನನ್ನು ಒಂದು ಕಡೆಯಿಂದ ಎಸ್ ಡಿ ಎಂ ಸಂಸ್ಥೆ, ಧರ್ಮಸ್ಥಳ ಸಂಸ್ಥೆ ಬೆಳೆಸ್ತಾ ಇತ್ತು. ಆ ಕಾರಣದಿಂದ ನಮ್ಮ ಮನೆ ಬೆಳಗ್ತಾ ಬೆಳಗ್ತಾ ಬಂತು. ಅಲ್ಲಿ ಎಸ್ ಡಿ ಎಂ ಕಾಲೇಜಲ್ಲಿ ಎಲ್ಲ ಮಕ್ಕಳ ಪ್ರೀತಿಯ ಉಪನ್ಯಾಸಕನಾದೆ. ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು. ನಾನು ಎಸ್ ಡಿ ಎಂ ಕಾಲೇಜಿಗೆ ಸೇರುವಾಗ ಭೌತಶಾಸ್ತ್ರದಲ್ಲಿ ಉಪನ್ಯಾಸಕ ಹುದ್ದೆ ಖಾಲಿ ಇರಲಿಲ್ಲ. ಆದರೂ ನನಗೊಂದು ಯಶೋರ್ಮೋರ್ ಅವರು ಹೇಳಿದರು, ನೀನು ಮ್ಯಾಥ್ಸಲ್ಲಿ ತುಂಬ ಹುಷಾರಿದ್ದೀಯಾ, ನೀನು ಮ್ಯಾಥ್ಸ್ ಟೀಚ್ ಮಾಡು ಅಂತ. ನನ್ನ ಲೈಫಲ್ಲಿ ಮ್ಯಾಥ್ಸಿಗೆ ಪರಿವರ್ತನೆ ಪುನಃ ಮಾಡಿದವರು ಡಾಕ್ಟರ್ ಬಿ ಯಶೋರ್ಮೋರ್ ಅವರು. ಅವರು ಕೊಟ್ಟ ಪ್ರೇರಣೆಯಿಂದ ನಾನು ಪಿ ಯು ಮಕ್ಕಳಿಗೆ ಮತ್ತು ಡಿಗ್ರಿ ಮಕ್ಕಳಿಗೆ ಮ್ಯಾಥ್ಸ್ ಪಾಠ ಮಾಡಲಿಕ್ಕೆ ಪ್ರಾರಂಭಿಸಿದೆ. ನನ್ನನ್ನು ಎಲ್ಲ ಮಕ್ಕಳು ತುಂಬ ಮ್ಯಾಥ್ಸಲ್ಲಿ ಲೈಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತುಂಬ ಓದ್ತಾ ಇದ್ದೆ, ಫಿಸಿಕ್ಸಿಂದ ಮ್ಯಾಥ್ಸಿಗೆ ಪರಿವರ್ತನೆ ಮಾಡಿಕೊಂಡದ್ರಿಂದ ಮ್ಯಾಥ್ಸಲ್ಲಿ ತುಂಬ ಒಳ್ಳೆಯ ರೀತಿಯ ಉಪನ್ಯಾಸಕನಾದೆ. ಆ ಟೈಮಲ್ಲೂ ನಾನು ಕಲಿಯುವುದನ್ನು ಬಿಡಲಿಲ್ಲ. ಅಲೋಷಿಯಸ್ ಕಾಲೇಜ್ ಮಂಗಳೂರಿಗೆ ಬಂದು ದಿನಂಪ್ರತಿ ನಾನು ಮತ್ತು ನನ್ನ ಇಬ್ಬರು ಮಿತ್ರರು ಸೇರಿಕೊಂಡು ಪಿ ಜಿ ಡಿ ಸಿ ಅಂತ ಒಂದು ಕೋರ್ಸನ್ನು ಒಂದು ವರ್ಷ ದಿನಂಪ್ರತಿ ಮಂಗಳೂರಿಗೆ ಬಂದು ಮಾಡ್ತಾಯಿದ್ದು. ಸಾಯಂಕಾಲ 6 ಗಂಟೆಗೆ 5:30 ಎಸ್ ಡಿ ಎಂ ಕಾಲೇಜ್ ಬಿಟ್ಟು ಕೂಡಲೇ ಮಂಗಳೂರಿಗೆ ಬಂದು 6 ಗಂಟೆಯಿಂದ 8 ಗಂಟೆವರೆಗೆ ಕ್ಲಾಸ್ ತೆಕ್ಕೊಂಡು 8 ಗಂಟೆಗೆ ಪುನಃ ನಾವು ದಾವಣಗೆರೆ ಗಾಡಿಯಲ್ಲಿ ಲಾಸ್ಟ್ ಗಾಡಿಯಲ್ಲಿ ಹೋಗಿ 10:00 ಉಜಿರೆ ರೀಚ್ ಆಗಿ ಪುನಃ ಒಂದು ವರ್ಷ ಪಿ ಜಿ ಡಿ ಸಿಗೆ ಕಲಿತೆ. ಆ ಟೈಮಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಅವಕಾಶ ಸಿಕ್ಕಿತ್ತು. ಕಂಪ್ಯೂಟರ್ ಲೆಕ್ಚರ್ ಆಗಿ ಹೋದೆ. 1 ವರ್ಷ ಕಂಪ್ಯೂಟರ್ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಮ್ಯಾಥ್ಸ್ ಕಂಪ್ಯೂಟರ್ 2 ಆಯಿತು. 3ನೇ ವರ್ಷ ಆಗುವಾಗ ನನಗೆ ಫಿಸಿಕ್ಸಿಗೆ ಪುನಃ ಅವಕಾಶ ಸಿಕ್ಕಿತ್ತು. ಫಿಸಿಕ್ಸ್ ಲೆಕ್ಚರ್ ಆಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡೆ. ಎಸ್ ಡಿ ಎಂ ಕಾಲೇಜಿನ ಎಲ್ಲ ನನ್ನ ಪ್ರೊಫೆಸರ್ ರಾಧಾಕೃಷ್ಣ ಅವರು ನನ್ನ ಗುರುಗಳ ಗುರುಗಳ ಗುರುಗಳು ಅಂತ ಹೇಳ್ಬೋದು. ಅವರೊಂದಿಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸತೀಶ್ ಚಂದ್ರ ಇರ್ಬೋದು, ಶಿವರಾವ್ ಇರ್ಬೋದು, ಗಣಪಯ್ಯ ಅಂತ ಇರ್ಬೋದು, ಕೇಶವ್ ಇರ್ಬೋದು, ಕಾಕತ್ಕರ್ ಅಂತ ಇರ್ಬೋದು, ನನ್ನೆಲ್ಲ ಗುರುಗಳವರು. ಅವರು ನನ್ನನ್ನು ತುಂಬ ರೀತಿಯಲ್ಲಿ ಹೆಗಲಿ ಕೈ ಹಾಕ್ಕೊಂಡು ನನ್ನನ್ನು ಆ ಕಡೆ ಈ ಕಡೆ ಹೋಗ್ತಾ ಇರ್ತಕ್ಕ ಸಂದರ್ಭ ಬೆನ್ನು ತಟ್ಟಿ ನನ್ನನ್ನು ಒಳ್ಳೆ ಉಪನ್ಯಾಸಕನಾಗುವ ಹಾಗೆ ಪರಿವರ್ತನೆ ಮಾಡಿದರು. ಅವರನ್ನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಎಣಿಸ್ಕೊಳ್ತೇನೆ. ನನ್ನ ಜೀವನದಲ್ಲಿ ಒಂದು ಒಳ್ಳೆ ಉಪನ್ಯಾಸಕನಾಗಲಿಕ್ಕೆ ಫೌಂಡೇಶನ್ ಹಾಕಿಕೊಟ್ಟಿರ್ತಕ್ಕಂಥ ಗುರುಗಳ ತಂಡ ಎಸ್ ಡಿ ಎಂ ಕಾಲೇಜಿನ ಈ ತಂಡಗಳು. ಅವರನ್ನು ನಾನು ಯಾವತ್ತೂ ಅವರ ಮೇಲೆ ಆಭಾರಿಯಾಗಿದ್ದೇನೆ. ಈ ರೀತಿ ನನ್ನ ಜೀವನದ ಒಂದು ಉಪನ್ಯಾಸಕನ ಹುದ್ದೆ ಪ್ರಾರಂಭ ಆಯಿತು ಸರ್. ಹೌದು, ಅಲ್ಲಿಂದ ಮುಂದಕ್ಕೆ ಕೋಚಿಂಗ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದಿರಿ, ಇನ್ನೊಂದು ಮುಖಪುಟ ಆರಂಭ ಆಯಿತು. ಕೋಚಿಂಗ್ ಕ್ಲಾಸ್ಗಳನ್ನ ಬೆಳೀತಾ ಬೆಳೀತಾ ವಿದ್ಯಾಸಂಸ್ಥೆ ಕಟ್ಟುವ ಕನಸು ಸ್ಟಾರ್ಟ್ ಆಯಿತು. ಅಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕಾಯ್ತು ನೀವು, ಆ ಸ್ಟ್ರಗಲ್ ನಂಗೆ ಕೇಳಬೇಕು ಅಂತ ಆಸೆ ಇದೆ. ನಾನು ಉಪನ್ಯಾಸಕನಾಗಿ ತುಂಬ ಒಳ್ಳೆ ರೀತಿಯ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭ ಮಕ್ಕಳು ನನ್ನನ್ನು ಆಯ್ಕೆ ಮಾಡಿದರು, ನನ್ನ ಮೇಲೆ ಪ್ರೀತಿ ಇಟ್ಟರು. ಒಳ್ಳೆ ರೀತಿಯಲ್ಲಿ ಕಲಿತಿರ್ತಕ್ಕಂಥ ಸಂದರ್ಭ ತುಂಬ ಡಲ್ ಮಕ್ಕಳಿಗೆ ಒಂದು ಏನೋ ಒಂದು ವ್ಯವಸ್ಥೆ ಆಗಬೇಕು. ನಾನು ನನ್ನ ಜೀವನದಲ್ಲಿ 10th ತುಂಬ ಖುಷಿಯಲ್ಲಿ ಮಾಡಿಕೊಂಡೆ. ಈಗಿನ ಮಕ್ಕಳು ಕಲಿಯುವಾಗ ಅವರಿಗೆ ಎಕ್ಸ್ಟ್ರಾ ವ್ಯವಸ್ಥೆ ಕೋಚಿಂಗ್ ಅಂತ ಹೇಳುವಂಥದ್ದು ಬೇಕು ಅಂತ ಎಲ್ಲ ನನ್ನಲ್ಲಿರ್ತಕ್ಕಂಥ ಅಲ್ಲಿಯ ಊರಿನ ಉಜಿರೆಯ ಪರಿಸರದ ಎಲ್ಲ ಹೆತ್ತವರು ಹೇಳುವಾಗ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಎಸ್ ಡಿ ಎಂ ಶಾಲೆಯ ಒಂದು ಕೊಠಡಿಯನ್ನು ನೀನು ಇಲ್ಲಿ ಕೋಚಿಂಗನ್ನು ಪ್ರಾರಂಭಿಸು, ಎಲ್ಲ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ ನಿನ್ನ ಟೀಚಿಂಗ್ ಒಳ್ಳೆಯದುಂಟಂತೆ ಅಂತ ಹೇಳುವಂಥ ಒಂದು ಪ್ರೇರಣೆ ಕೊಟ್ಟವಾಗ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ಮಾರ್ಗದರ್ಶನದಲ್ಲಿ ನಾನು ಉಜಿರೆಯ ಒಂದು ಎಸ್ ಡಿ ಎಂ ಪ್ರೈಮರಿ ಶಾಲೆಯಲ್ಲಿ ಮೊದಲ ಕೋಚಿಂಗ್ ಕ್ಲಾಸ್ ಪ್ರಾರಂಭಿಸಿದೆ. ಅದರೊಂದಿಗೆ ಬೆಳ್ತಂಗಡಿಯಲ್ಲಿ ಇನ್ನೊಂದು ಬ್ರಾಂಚನ್ನು ಕೂಡ ಪ್ರಾರಂಭಿಸಲಿಕ್ಕೆ ಅಲ್ಲಿಯ ಹೆತ್ತವರೆಲ್ಲ ಸಪೋರ್ಟ್ ಕೊಟ್ಟರು. 2 ಕಡೆ ಕೋಚಿಂಗನ್ನು ಮೊದಲು ಪ್ರಾರಂಭಿಸಿದೆ. 4 ಮಕ್ಕಳಿಂದ ಪ್ರಾರಂಭವಾಗಿರ್ತಕ್ಕಂಥ ಕೋಚಿಂಗ್, 4 ಮಕ್ಕಳು ಒಳ್ಳೆ ರೀತಿಯ ಮಾರ್ಕ್ಸ್ ಪಡ್ಕೊಂಡ್ರು. ಆವಾಗ 600 ಮಾರ್ಕ್ಸ್ ಅಂತ ಎಸ್ ಎಸ್ ಎಲ್ ಸಿ ಬರುವುದು ಅಂತ ಹೇಳಿದ್ರೆ ತುಂಬ ಗ್ರೇಟ್ ಇತ್ತು. ಆ ಟೈಮಲ್ಲಿ 610, 608, 607 ಮಾರ್ಕ್ಸ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಆ ದಿವಸಗಳು ನನ್ನ ಜೀವನದಲ್ಲಿ ಚಿಕ್ಕ ರೀತಿಯ ಕೋಚಿಂಗ್ ಕ್ಲಾಸ್ ಪ್ರಾರಂಭದಿಂದ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನನ್ನೇ ಮಾಡುವ ಹಾಗೆ ಪರಿವರ್ತನೆ ಆಯಿತು. ಸುಮಾರು 500 ರಿಂದ 1,000 ಮಕ್ಕಳು ಅಲ್ಲಿ ಬರಲಿಕ್ಕೆ ಪ್ರಾರಂಭ ಆದರು. ಕಾಲೇಜಿನೊಟ್ಟಿಗೆ ನಾನು ಕೋಚಿಂಗನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ಯಾಕಂತೇಳಿದ್ರೆ ಈಗ ನನ್ನ ಎದುರು ಇರುವಂತಹ ಗುರುಗಳೇ ನನ್ನ ಆ ಟೈಮಲ್ಲಿ ನನ್ನನ್ನು ನೀವು ಆ ಟೈಮಲ್ಲಿ ಬಂದು ರಾಜೇಂದ್ರ ಭಟ್ರು ನನ್ನ ಮಕ್ಕಳಿಗೆ ಪ್ರೇರಣೆ ಕೊಟ್ಟ್ರಿ, ನನ್ನ ಮಕ್ಕಳಲ್ಲಿರ್ತಕ್ಕಂಥ ಸ್ಥೈರ್ಯವನ್ನು ಹೆಚ್ಚಿಸಿದ್ರಿ. ಆ ಟೈಮ್ಗಳು ನನ್ನ ಲೈಫಲ್ಲಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಯಿತು. ನಾನು ಉಜಿರೆಯಲ್ಲಿ ಈ ಥರ ಬೆಳಿಲಿಕ್ಕೆ ಕಾರಣ ಜೆ ಸಿ ಸಂಸ್ಥೆ. ನಾನು ಕಾಲೇಜಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಜೆ ಸಿ ನಾನು ಉಜಿರೆಗೆ ಪಾದಾರ್ಪಣೆ ಮಾಡಿದೆ. ಆ ಸಂದರ್ಭಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳುವಂಥದ್ದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಯಿತು. ಸ್ಪೀಚ್ ಕ್ರಾಫ್ಟ್ ಅಂತ ಹೇಳುವಂಥದ್ದು ಮಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ಅದಕ್ಕೆ ನನ್ನ ಎದುರುಗಡೆ ಇರ್ತಕ್ಕಂಥ ರಾಜೇಂದ್ರ ಭಟ್ರ ಅವರೇ ಟ್ರೈನರಾಗಿ ಬಂದಿದ್ದರು. ನಮ್ಮನ್ನು ಶೂಟಿಂಗ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸನ್ನೆಲ್ಲ ತೆಗೆಯುವ ಕೆಲಸ ಆ ದಿವಸ ಪ್ರಾರಂಭ ಆಯಿತು. ಆ ದಿವಸಗಳಿಂದ ನಾನು ಒಬ್ಬ ಒಳ್ಳೆ ಟ್ರೈನರಾಗಿ ಮೂಡಿ ಬರಲಿಕ್ಕೆ ನನ್ನ ಜೀವನದಲ್ಲಿ ಸಾಕಾರ ಆಯಿತು. ಅದಕ್ಕೆ ಜೆ ಸಿಯನ್ನು ಕೂಡ ನಾನು ಪ್ರೀತಿಯಿಂದ ಅಭಿನಂದಿಸುತ್ತೇನೆ ಸರ್. ಹೌದು, ಕೋಚಿಂಗ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿ 600 ಜನ ಮಕ್ಕಳ ಕೋಚಿಂಗ್ ಕ್ಲಾಸ್ಗಳನ್ನು ಹೊತ್ಕೊಂಡು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಪೇರೆಂಟ್ಸ್ ವಿಶ್ವಾಸವನ್ನು ಗಳಿಸ್ಕೊಳ್ತಾ ಸೊ ಮುಂದಿನ ಅದ್ಭುತವಾಗಿರ್ತಕ್ಕಂಥ ಲಾಂಚಿಂಗ್ ಪ್ಯಾಡ್ ಸ್ಟಾರ್ಟ್ ಆಯಿತು. ಒಂದು ಸಂಸ್ಥೆ ಕಟ್ಟಬೇಕು ಅಂತ ಕನಸು ಯಾಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ.
ತುಂಬ ರಿಸ್ಕ್ ಇತ್ತು ಅದರಲ್ಲಿ, ಭಾಳ ಸಣ್ಣ ವಯಸ್ಸು ನಿಮ್ಮದು. ನಾನು ಲೆಕ್ಚರಾಗಿ ಸೇರಿ ಒಂದು 5 ವರ್ಷ ಆಗುವಾಗಲೇ ನಾನು ಎಸ್ ಡಿ ಎಂ ಕಾಲೇಜಿಂದ ಮನೆಯ, ಯಾಕಂದರೆ ಆ ಟೈಮಲ್ಲಿ ಮದುವೆಯ ಪ್ರಸ್ತಾಪ ಬಂದದ್ರಿಂದ ನಾನು ಕಾಲೇಜಿಂದ ಊರು ಕಡೆಗೆ ಬರಬೇಕಾಯಿತು. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇದ್ದರು. ನಾನು ದಿನಂಪ್ರತಿ ಮನೆಯಿಂದ ಹೋಗಿ ಬರುವ ಕೆಲಸ ಇರುವಂಥದ್ರಿಂದ ನಾನು ಡಾಕ್ಟರ್ ಬಿ ಎಸ್ ಶಿವಮೊರಳಿ ಕೇಳಿಕೊಂಡೆ, ನಾನು ಒಂದು ಬದಲಾವಣೆ ಮಾಡಿಕೊಳ್ತೇನೆ ಸರ್, ನನ್ನನ್ನು ಒಂದು ಇಲ್ಲಿಂದ ಜೈನ್ ಕಾಲೇಜಿಗೆ ನನ್ನನ್ನು ಕಳಿಸಿಕೊಡಿ ಅಂತ. ಪ್ರೀತಿಯಿಂದ ನೀನು ಒಳ್ಳೆಯದಾಗೋದಿದ್ರೆ ನಮ್ಮೆಲ್ಲರ ಹಾರೈಕೆ ಉಂಟು ಅಂತ ಪ್ರೊಫೆಸರ್ ಎಸ್ ಪ್ರಭಾಕರ್ ಮತ್ತು ಯಶೋರ್ಮರವರು ನನ್ನನ್ನು ಉಜಿರೆಯಿಂದ ಮೂಡುಬಿದ್ರಿಗೆ ಕಳಿಸಿಕೊಟ್ಟರು. ಜೈನ್ ಕಾಲೇಜಲ್ಲಿ ನಾನು ಲೆಕ್ಚರಾಗಿ ಇದ್ದುಕೊಂಡು ಮನೆಯಲ್ಲಿ ನಾರಾವಿಯಿಂದ ಹೋಗಿ ಬರ್ತಾ ಇದ್ದೆ. ಆ ಸಂದರ್ಭ ಮೂಡುಬಿದ್ರಿಯಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ಪ್ರಾರಂಭಿಸಿದೆ. ನನ್ನ ದಿನಂಪ್ರತಿ ಬೆಳಿಗ್ಗೆ 6 ಗಂಟೆಗೆ ನಾನು ಮನೆ ಬಿಡ್ತಾ ಇದ್ದೆ. ಬೈಕಲ್ಲಿ ನನ್ನ ಜರ್ನಿ ಪ್ರಾರಂಭ ಆಗ್ತಾಯಿತ್ತು. ಜೈನ್ ಮೊದಲು ಮೂಡುಬಿದ್ರಿಗೆ ಹೋಗ್ತಿದ್ದೆ. 7 ಗಂಟೆಯಿಂದ 9 ಗಂಟೆವರೆಗೆ ಮೂಡುಬಿದ್ರಿಯಲ್ಲಿ ಕ್ಲಾಸ್ ಮಾಡ್ತಾಯಿದ್ದೆ. 9 ಗಂಟೆಯಿಂದ 3 ಗಂಟೆವರೆಗೆ ಜೈನ್ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಸೇವೆ ಮಾಡಿದೆ. 3 ಗಂಟೆಗೆ ನಾನು 3:30 ಮೂಡುಬಿದ್ರಿ ಹೊರಟರೆ 4:30 ಉಜಿರೆ ತಲುಪ್ತಿದ್ದೆ. 4:30 ರಾತ್ರಿ 8 ಗಂಟೆವರೆಗೆ ಉಜಿರೆಯಲ್ಲಿ ಕ್ಲಾಸ್ ಮಾಡ್ತಾಯಿದ್ದೆ. 8 ಗಂಟೆಗೆ ಹೊರಟರೆ ರಾತ್ರಿ 10 ಗಂಟೆಗೆ ನಾನು ನಾರಾವಿ ಬಂದು ರೀಚ್ ಆಗ್ತಾಯಿದ್ದೆ. ನನ್ನ ಜೀವನದ 5 ವರ್ಷ ಬೈಕಲ್ಲಿ ಈ ಥರ ದಿನಕ್ಕೆ 100 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದು, ಬೆಳಗಿನ ಕ್ಲಾಸು ಮೂಡುಬಿದ್ರಿಯಲ್ಲಿ, ಸಾಯಂಕಾಲ ಕ್ಲಾಸು ಉಜಿರೆಯಲ್ಲಿ ಮಾಡ್ತಾ ಮಾಡ್ತಾ ನನ್ನ ಎರಡೂ ಕಡೆ, ಉಜಿರೆಯಲ್ಲಿ ಒಂದು 1,000 ಮಕ್ಕಳು ಬಂದರು, ಮೂಡುಬಿದ್ರಿಯಲ್ಲಿ ಸಾಧಾರಣ 1,000 ಮಕ್ಕಳು ಬಂದರು. 2,000 ಮಕ್ಕಳು ನನ್ನಲ್ಲಿ ವಿದ್ಯಾರ್ಜನೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎಷ್ಟೋ ಮಕ್ಕಳು ನಮಗೆ ಕಷ್ಟ ಉಂಟು ಅಂತ ಹೇಳುವಾಗ ಯಾವುದೇ ಫೀಸಿನ ಬಗ್ಗೆ ಯೋಚನೆ ಮಾಡಿಕೊಳ್ಳದೆ ತುಂಬ ಮಕ್ಕಳು ಆ ಟೈಮಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಈಗ ಬಂದು ಫೀಸ್ ಕೊಡ್ತಾ ಇದ್ದಾರೆ. ಅಷ್ಟು 10-15 ವರ್ಷಗಳ ನಂತರ ತಮ್ಮ ಜೀವನದಲ್ಲಿ ಸಾರ್ಥಕತೆ ಆದಮೇಲೆ, ಜಾಬ್ ಸಿಕ್ಕಿದ ಮೇಲೆ, ನಮ್ಮ ಸರ್ ನೀವು ಆವತ್ತು ನಮಗೆ ಕೋಚಿಂಗ್ ಕೊಟ್ಟಿದ್ದೀರಿ, ಆವಾಗ ನಮಗೆ ಫೀಸ್ ಕೊಡಲಿಕ್ಕೆ ಇರಲಿಲ್ಲ ನಮ್ಮಲ್ಲಿ, ನೀವು ಆದರೂ ನಮಗೆ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಪಾಠ ಮಾಡ್ತಾಯಿದ್ರಿ. ಆ ದಿವಸದ ಫೀಸ್ ಸರ್ ನಿಮ್ಮದು 5,000-10,000 ಅಂತ ಈಗ ತಂದು ಕೊಡ್ತಿರ್ತಕ್ಕಂಥ ಮಕ್ಕಳನ್ನು ನೋಡುವಾಗ ನನ್ನ ಜೀವನ ಸಾರ್ಥಕ ಆಗ್ತಾ ಉಂಟು ಅಂತ ಹೇಳುವಂಥದ್ದು ಆಗ್ತಾ ಉಂಟು ಸರ್. ಆ ಟೈಮಲ್ಲಿ ನನಗೆ ಒಂದು ಮೂಡುಬಿದ್ರಿಯಲ್ಲಿ ಕೋಚಿಂಗ್ ಮಾಡ್ತಿರ್ತಕ್ಕಂಥ ಸಂದರ್ಭ ಯೋಚನೆ ಬಂತು. ಕೋಚಿಂಗ್ಗಳಲ್ಲಿ ಜೀವನ ಮಾಡ್ತಾಯಿದ್ರೆ ಒಳ್ಳೆಯ ರ್ಯಾಂಕ್ ಬರ್ತಾಯಿತ್ತು. 43 ಮೆಡಿಕಲ್ ರ್ಯಾಂಕ್ ಬಂತು. 1,000 ಒಳಗಡೆ ಸಾಧಾರಣ ಒಂದು 500-600 ಮಕ್ಕಳು ಮೆಡಿಕಲ್ ರ್ಯಾಂಕ್, ಇಂಜಿನಿಯರಿಂಗ್ ರ್ಯಾಂಕ್ ಬರ್ತಾಯಿತ್ತು. ದಿವಸಕ್ಕೆ 2 ಗಂಟೆ ನನ್ನೊಟ್ಟಿಗಿದ್ದರೆ ಈ ರೀತಿಯ ರ್ಯಾಂಕ್ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತಾದರೆ, 24 ಗಂಟೆ ನನ್ನೊಟ್ಟಿಗೆ ಇದ್ದರೆ ಆ ಮಕ್ಕಳನ್ನು ಯಾಕೆ ನಾನು ಪರಿವರ್ತನೆ ಮಾಡಬಾರ್ದು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದೆ. ಬಟ್ ಮನಸ್ಸಲ್ಲಿ ಫೈನಾನ್ಷಿಯಲಿ ದೊಡ್ಡ ರೀತಿಯ ಯಾವುದೇ ನನ್ನಲ್ಲಿ ಇರಲಿಲ್ಲ. ಕೋಚಿಂಗ್ ಮಾಡ್ತಾ ಇದ್ದೆ, ಜೀವನವನ್ನು ಖುಷಿ ಪಡ್ತಾ ಇದ್ದೆ. ನನ್ನ ರಶ್ಮಿತಾ ಅಂತ ಹೇಳುವಂಥ ಬಂಟ್ವಾಳದ, ಅವಳು ಡಿಗ್ರಿ ಮಾಡ್ತಾಯಿದ್ಲು ಆ ಸಂದರ್ಭ, ಫೈನಲ್ ಡಿಗ್ರಿ ಇರ್ತಕ್ಕಂಥ ಸಂದರ್ಭ, 2003 ಮದುವೆ ಆದೆ. ಅವಳನ್ನು ಅವಳು ಓದಬೇಕು ಅಂತ ಹಂಬಲಪಟ್ಟರು. ಆಮೇಲೆ ಅವರು ಕೂಡ 2 ವರ್ಷ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿದರು. 3 ವರ್ಷದ ಜೀವನ ಅವರ ಆಗ್ತಾರೆ ಇರ್ತಕ್ಕಂಥ ಸಂದರ್ಭ, ರಶ್ಮಿತಾ ಅವರು ನನ್ನ ಜೀವನದಲ್ಲಿ ನನಗೆ ಸಪೋರ್ಟ್ ಕೊಟ್ಟರು. ಕೋಚಿಂಗ್ ಕ್ಲಾಸಿನ ದಿವಸಗಳು, ಅಲ್ಲಿ ಕೋಚಿಂಗ್ ಕ್ಲಾಸನ್ನು ಒರೆಸೋದ್ರಿಂದ ಹಿಡಿದು ಗುಡಿಸುವುದರಿಂದ ಹಿಡಿದು ಯಾರೂ ಬರೆದಿದ್ದು ತೊಂದರೆ ಇಲ್ಲ, ಎಲ್ಲ ಕೆಲಸಗಳನ್ನು ನಾವಿಬ್ಬರೇ ಸೇರಿ ಮಾಡ್ತಾಯಿದ್ದು. ಬೇರೆ ಯಾರನ್ನು ನಾವು ಕಾಯ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕೆಲಸವನ್ನು ನಾವು ಮಾಡಿದರೆ ಏನೂ ತೊಂದರೆ ಇಲ್ಲ ಅಂತ ಹೇಳುವಂಥ ಜೀವನದ ಒಂದು ನಮ್ಮ ಅಡಿಪಾಯ ನಾವು ಕಲ್ತುಕೊಂಡದ್ರಿಂದ ಅದನ್ನೆಲ್ಲ ನಾವು ನಿಭಾಯಿಸಿಕೊಂಡು ತುಂಬ ಖುಷಿಯಲ್ಲಿ ಜೀವನ ಮಾಡ್ತಾಯಿದ್ದು. ಈ ಸಂದರ್ಭ ಒಂದು ಕಾಲೇಜು ಮಾಡಬೇಕು ಅಂತ ಹೇಳುವಂಥ ಕನಸು ಮನಸ್ಸಲ್ಲಿ ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಆ ಒಂದು ಕನಸಿಗೆ ಬೇಕಾದ ವ್ಯವಸ್ಥೆಗಳು, ಫೈನಾನ್ಷಿಯಲ್ ಪೊಸಿಷನ್ ನನ್ನಲ್ಲಿ ಇರಲಿಲ್ಲ. ನನ್ನಲ್ಲಿ ಒಂದು ಹೆಚ್ಚು ಅಂತ ಹೇಳಿದ್ರೆ ಆ ಸಂದರ್ಭ ಒಂದು 10 ಲಕ್ಷ ಇತ್ತು ಇರ್ಬೋದು ಅಂತ, ಇಡೀ ಕೋಚಿಂಗಿನ ವ್ಯವಸ್ಥೆಗಳನ್ನೆಲ್ಲ ಸೇರಿಸ್ಕೊಂಡ್ರೆ. ಅಷ್ಟನ್ನು ಹಿಡ್ಕೊಂಡು ಒಂದು ದೊಡ್ಡ ಕಾಲೇಜು ಕಟ್ಟಲಿಕ್ಕೆ ಯಾವ ರೀತಿ ವ್ಯವಸ್ಥೆ, ಜಾಗ ಪರ್ಚೇಸ್ ಮಾಡಬೇಕಾದ್ರೆ ಮೂಡುಬಿದ್ರಿಯಲ್ಲಿ ಸಾಧಾರಣ ಒಂದು 1 ಕೋಟಿಯಷ್ಟು ಬೇಕಿತ್ತು. ನನ್ನಲ್ಲಿ ವ್ಯವಸ್ಥೆ ಇಲ್ಲ. ನಾನು ಕಲ್ತಿರ್ತಕ್ಕಂಥ ಎಲ್ಲರೂ ತಮಾಷೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ನೀನು ಮೂಡುಬಿದ್ರಿ ಹತ್ತಿರ ಕಾಲೇಜು ಮಾಡ್ತಾ ಇದೆಯಾ, ಸಾಧ್ಯವ ಇದು ಅಂತ ಹೇಳುವಂಥದ್ದು. ಬಟ್ ನನಗೆ ಜೆ ಸಿ ಸಂಸ್ಥೆ ನನ್ನನ್ನು 2010 ಮೂಡುಬಿದ್ರಿ ಅಧ್ಯಕ್ಷನಾಗಿ ಮಾಡಿತು. ಆ ಸಂದರ್ಭಗಳಲ್ಲಿ ಏಬಲ್, ನಳಂದ ಅಂತ ತುಂಬ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ. ಸಿಂಗಾಪುರ, ಮಲೇಷ್ಯಾಗಳಲ್ಲಿ 1 ತಿಂಗಳು ಆಸ್ಪ್ಯಾಕ್ ಅಂತ ಹೇಳುವಂಥ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಮಾಡಿದೆ. ಆ ದಿವಸಗಳಲ್ಲಿ ಬಾಕಿಯವರೆಲ್ಲ ಚಾಲೆಂಜ್ ತಗೊಂಡು ಬಾಕಿಯವರ ಕತೆ ನಾನು ಕೇಳ್ತಾ ಇದ್ದೆ. ನಿಮ್ಮ ರಾಜೇಂದ್ರ ಭಟ್ಟರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುವಂಥ ಕಥೆಯನ್ನು ಆವತ್ತು ಯೋಚನೆ ಮಾಡ್ತಾ ಇದ್ದೆ. ಪ್ರತಿ ದಿವಸಗಳಲ್ಲಿ ನಾನು ಅಂಥ ಕಥೆಗಳನ್ನು ನನಗೆ ಯಾಕೆ ಸಾಧ್ಯ ಇಲ್ಲ, ನನ್ನ ಜೀವನದಲ್ಲೂ ಕಥೆಗಳನ್ನು ಕೇಳೋದು ಮಾತ್ರವಾ, ಅದನ್ನು ನನಸು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ನೇಹಿತರೆ, ಸಾಕಷ್ಟು ಕಥೆಗಳು, ಸಾಕಷ್ಟು ರೋಮಾಂಚಕವಾಗಿರ್ತಕ್ಕಂಥ ಘಟನೆಗಳು, ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಯಾಂಪಸನ್ನು ಕಟ್ಟಿರ್ತಕ್ಕಂಥ ಕತೆ, ಬೈಕ್ನ ಮೇಲೆ ದಿವಸಕ್ಕೆ 100 ಕಿಲೋಮೀಟರ್ ಹೋಗ್ತಾ ಹೋಗ್ತಾ ಕೋಚಿಂಗ್ ಕ್ಲಾಸ್ ಮೂಲಕ ಕಷ್ಟಪಟ್ಟಿರ್ತಕ್ಕಂಥ ಕತೆ, ಇದನ್ನೆಲ್ಲ ಕೇಳಿದ್ದು ಸ್ನೇಹಿತರೆ. ಎಕ್ಸಲೆಂಟ್ PU ಕಾಲೇಜಿನ ಕನಸುಗಳು ಸಾಕಾರಗಳು ಅಂತ ಕೊನೆಯ ಚರಣ ಬಾಕಿ ಇರ್ತಕ್ಕಂಥದ್ದು ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾರೆ.
ಸ್ನೇಹಿತರೆ, ಮತ್ತೆ ಕಥೆ ಮುಂದುವರಿತಾ ಇದೆ. ಸಾಧಕರ ಕಥೆಗಳನ್ನು ಕೇಳೋದೇ ರೋಮಾಂಚಕವಾಗಿರ್ತಕ್ಕಂಥದ್ದು. ಅದು ಕೂಡ ಅವರ ಬಾಯಿಂದ ಅವರ ಕಷ್ಟಗಳ ಪರಂಪರೆಗಳ ಮೂಲಕ ಕೇಳುವಂಥ ಒಂದು ರೋಚಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಸ್ಕೈಸ್ ದ ಲಿಮಿಟ್ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜೊತೆ ಯುವರಾಜ್ ಏನಿದ್ದಾರೆ, ಮೂಡುಬಿದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಎಕ್ಸಲೆಂಟ್ ಪಿ ಯು ಕಾಲೇಜನ್ನು ಕಟ್ಟಿರ್ತಕ್ಕಂತಹ, ಅದನ್ನು ಬೆಳೆಸಿರ್ತಕ್ಕಂಥ ಒಬ್ಬ ಸಾಧಕ ವ್ಯಕ್ತಿ, ಅವರ ಸಾಧನೆ ಕಥೆಗಳನ್ನು ಮತ್ತೆ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾನು ಮತ್ತೆ ಎರಡು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಕಾಲೇಜ್ ಕಟ್ಟುವಂಥ ಕನಸು ಸ್ಟಾರ್ಟ್ ಆಗಿಬಿಡ್ತೀಗ. ಕೈಯಲ್ಲಿ ಒಂದು ಇಟ್ಟಿಗೆ ಜೋಡಿಸ್ತಾ ಜೋಡಿಸ್ತಾ ಕಟ್ಟಡ ಕಟ್ಟಿಬಿಟ್ರಿ. ಕೈಯಲ್ಲಿ ದುಡ್ಡಿಲ್ಲ, ಫೇಲ್ಯೂರ್ಸ್ ಆರ್ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಬ್ಯಾಂಕ್ಗಳು ಅಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳಿಗೆ ಹೋದ ಕೂಡಲೇ ದೊಡ್ಡ ದೊಡ್ಡ ಪ್ರೊಫೈಲ್ಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ನಾಲ್ಕು ಕೋಟಿ 5 ಕೋಟಿ ಲೋನ್ಗಳು ಬೇಕಿತ್ತು. ನನ್ನಲ್ಲಿ ಆ ಥರದ ಅಸೆಟ್ಗಳು ಇರುವಂಥದ್ದು ಅಂತ ಹೇಳುವಂಥದ್ದು ಇರಲಿಲ್ಲ. ಎಲ್ಲ ಬ್ಯಾಂಕಿನ ಮ್ಯಾನೇಜರ್ಸಲ್ಲಿ ಮಾತಾಡಿದ ಕೂಡಲೇ ಜನರಲ್ ಮ್ಯಾನೇಜರ್, ಎಲ್ಲ ಬ್ಯಾಂಕ್, ಒಂದು 10-15 ಬ್ಯಾಂಕ್ಗಳು ಇಲ್ಲಿಂದ ಬೆಂಗಳೂರುವರೆಗೆ, ಮಂಗಳೂರು ಎಲ್ಲ ಕಡೆ ತಿರುಗಿದೆ. ಎಲ್ಲ ಬ್ಯಾಂಕ್ಗಳ ಚೇರ್ಮ್ಯಾನ್ವರೆಗೂ ಕೂಡ ಆಯಿತು ವ್ಯವಸ್ಥೆಗಳು. ನೋಡೋಣ ನೋಡೋಣ, ನಿಮ್ಮ ಫೈಲ್ ಕೊಡಿ ಅಂತ ಹೇಳುವಂಥದ್ದೇ ವ್ಯವಸ್ಥೆಗಳಾಯಿತು. ಒಂದು 2 ಬ್ಯಾಂಕ್ಗಳಲ್ಲಿ ಲೋನುಗಳು ವ್ಯವಸ್ಥೆ ಆಗ್ತದಂತಲೂ ಆಯಿತು. ಎಲ್ಲ ಆಗಿ ನಾನು ತುಂಬ ಖುಷಿಯಲ್ಲಿದ್ದೆ, ಆಗ್ತದೆ ಅಂತ ಹೇಳುವಂಥದ್ದು. ನಾಳೆ ಲೋನ್ ಸಿಗ್ತದೆ 4 ಕೋಟಿ. ಇವತ್ತು ನಾನು ಸಾಯಂಕಾಲ ಹೋದ ಕೂಡಲೇ ಮ್ಯಾನೇಜರ್ ಕರೆದು ಹೇಳಿದರು, ನಿಮಗೆ 4 ಕೋಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, 1 ಕೋಟಿ ಮಾತ್ರ ಸಾಧ್ಯ. 1 ಕೋಟಿ ಹಿಡ್ಕೊಂಡು ನನಗೆ ಜಾಗ ಮಾತ್ರ ಬರ್ತದೆ, ಯಾವುದು ಕಾಲೇಜು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಬೇರೆಯವರು, ನನ್ನ ಮಿತ್ರರು, ಅವರು ಇವರು ಅಂತ ಎಲ್ಲ ಸೇರಿಕೊಂಡು 5 ಲಕ್ಷ 10 ಲಕ್ಷ ಅಂತ ಹೇಳುವಂಥ ಒಂದು ನನ್ನ ಫ್ರೆಂಡ್ಸ್ಗಳಿಂದ ಲೋನಾಗಿ ತಗೊಂಡೆ. ಈ ಕಡೆ ಬ್ಯಾಂಕಿಗೆ ಅಲೀತಾ ಇರತಕ್ಕಂಥ ಸಂದರ್ಭ, ಆ ಕಡೆ ಕಾಲೇಜು ಕಟ್ಟಡ ಪ್ರಾರಂಭ ಆಯಿತು. ಒಂದು 50-60 ಲಕ್ಷದಷ್ಟು ಬಿಲ್ಡಿಂಗ್ ಏಳ್ತಾ ಉಂಟು ಆ ಕಡೆಯಿಂದ. ಬ್ಯಾಂಕಿನ ಯಾವುದೇ ಒಂದು ಲೋನುಗಳು ಸ್ಯಾಂಕ್ಷನ್ ಆಗಲಿಲ್ಲ. ಆದರೂ ಧೈರ್ಯ ಒಂದಿತ್ತು, ಈ ಭೂಮಿಗೆ ಬರುವಾಗ ಏನು ಹಿಡ್ಕೊಂಡು ಬರಲಿಲ್ಲ, ಹೋಗುವಾಗ ಏನು ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ಚಾಲೆಂಜ್ ತಗೊಳ್ಳೇಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲ ಬ್ಯಾಂಕ್ಗಳು ಅಲೀತಾ ಇದೆ, ಸಿಕ್ಕೇ ಸಿಗ್ತದೆ ಅಂತ ಹೇಳುವಂಥದ್ದು. ನನಗೆ ಈ ರೀತಿ ಅಲಿತ ಇರತಕ್ಕಂಥ ಸಂದರ್ಭ, IOB ಚೇರ್ಮ್ಯಾನ್ ನರೇಂದ್ರ ಅವರ ನಾನು ಎಣಿಸ್ಕೊಳ್ಳೇಬೇಕು. ಅಲ್ಲಿರ್ತಕ್ಕಂಥ IOB ರೀಜನಲ್ ಮ್ಯಾನೇಜರ್ ಆಗಿರ್ತಕ್ಕ ಅನಿಲ್ ಅಂತ ಇದ್ದರು ಮಂಗಳೂರಲ್ಲಿ. ಅವರು ಹೇಳಿದರು, ನೀನು JC ಸಂಸ್ಥೆಯಿಂದ ಬಂದವನು, ನಿನ್ನಿಂದ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು, ನಿನ್ನ ಪ್ರೊಫೈಲ್ಗಳನ್ನೆಲ್ಲ ಕೊಡು, ನಿನ್ನ ಮನೆ ಆಸ್ತಿ, ನಿನ್ನ ಮಿಸಸ್ಸಿನ ಮನೆ ಆಸ್ತಿ ಎಲ್ಲವನ್ನು ನೀನು ಅಡವಿಡಲಿಕ್ಕೆ ತಯಾರಿದ್ದೀಯಾ ಕೇಳಿದರು. ನಾನು ಎಲ್ಲದಕ್ಕೂ ತಯಾರಿದ್ದೇನೆ ಅಂತ ಹೇಳಿದೆ. ಆ ಎಲ್ಲ ನನ್ನ ಮನೆಯ, ನನ್ನ ಮಿಸಸ್ಸಿನ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಎಂತೆಲ್ಲ ಡಾಕ್ಯುಮೆಂಟ್ಸ್ ಉಂಟು ಎಲ್ಲವನ್ನು ಕೊಂಡೋಗಿ ಬ್ಯಾಂಕಿಗೆ ಫ್ಲಜ್ ಮಾಡಿದೆ. ನನಗೆ 3-4 ಕೋಟಿವರೆಗಿನ ಲೋನನ್ನು ಸ್ಯಾಂಕ್ಷನ್ ಮಾಡಿದರು. ತುಂಬ ಖುಷಿಯಾಯಿತು. ನನ್ನ ಬಿಲ್ಡಿಂಗ್ ಸಾಧಾರಣ ಅರ್ಧಕ್ಕರ್ಧ ಆಗಿತ್ತು. ಕಾಲೇಜಿನ ಪರ್ಮಿಷನ್ ಕೂಡ ಮೊದಲ ಪರ್ಮಿಷನ್ ಸಿಕ್ಕಿತ್ತು. ಆ ಸಂದರ್ಭಗಳಲ್ಲಿ ಕಾಲೇಜಿಗೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ಗಳು, ವ್ಯವಸ್ಥೆಗಳು ಸರಿಯಾಗಿ ಆಗಿರದಿದ್ದರೂ ಕೂಡ ನನ್ನ ಮೇಲಿನ ಧೈರ್ಯದಲ್ಲಿ ಎಲ್ಲ ಹೆತ್ತವರು, 160 ಮಕ್ಕಳ ಪರ್ಮಿಷನ್ ಇತ್ತು, 190 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಒಂದೇ ಒಂದು ಕಾಲೇಜ್ ಬಿಲ್ಡಿಂಗ್ ಕ್ಲಾಸ್ ರೂಮ್ ಯಾವುದನ್ನು ನೋಡಲಿಲ್ಲ, ಅರ್ಧಂಬರ್ಧ ಉಂಟು, ಏನಿರಲಿಲ್ಲ. ನನ್ನ ಮೇಲಿನ ಧೈರ್ಯದಲ್ಲಿ ನೋಡಿದ್ದಾರೆ. ಜೂನ್ಗೆ ಕಾಲೇಜ್ ಸ್ಟಾರ್ಟ್ ಅಂತ ಹೇಳಿದೆ. ಜೂನ್ 15ಕ್ಕೆ ಅವರೆಲ್ಲ ಬರುವಾಗ ಎಲ್ಲ ವ್ಯವಸ್ಥೆ ಪರ್ಫೆಕ್ಟಾಗಿ ಆಗಿತ್ತು. ಅದನ್ನು ನೋಡಿ ಅವರು ತುಂಬ ಖುಷಿಪಟ್ಟರು. 190 ಮಕ್ಕಳು ಫಸ್ಟ್ ಕಾಲೇಜಿನ ಫಸ್ಟ್ ಬ್ಯಾಚಲ್ಲಿ ಅಡ್ಮಿಷನ್ ಮಾಡಿದರು. ಯಾವುದೋ ರೀತಿಯ ಮಕ್ಕಳನ್ನು ಕೂಡ ಪರಿವರ್ತನೆ ಮಾಡ್ಬೋದು, ಯಾರೂ ದಡ್ರಲ್ಲ ಅಂತ ಹೇಳುವಂಥ ಕಾನ್ಸೆಪ್ಟ್ ನನ್ನಲ್ಲಿ ಇದ್ದದರಿಂದ ನಾನು ಜೀವನದಲ್ಲಿ ಮೇಲೆ ಬಂದಿದ್ದೇನೆ. ನನ್ನ ಹಾಗೆ ಸಾವಿರಾರು ಮಕ್ಕಳು ಇನ್ನೂ ಮೇಲೆ ಬರಬೇಕು ಅಂತ ಯೋಚನೆ ಮಾಡಿಕೊಂಡು ಕಾಲೇಜಿನ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದೆ. ಈ ಸಂದರ್ಭ ಯೋಜನೆ ನನಗೆ ತುಂಬ ಬೆನ್ನು ತಟ್ಟಿದವರು ನಮ್ಮ ಈಗಿರ್ತಕ್ಕಂತಹ ಮೀನುಗಾರಿಕಾ ಸಚಿವರು, ಮತ್ತು ನಮ್ಮ ಯೋಜನಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ ಅವರು. ಅವರು, ನೀನು ಮಾಡ್ತೀಯಾ, ನಿನ್ನಿಂದ ಸಾಧ್ಯ ಉಂಟು. ನಾನು ಫಸ್ಟ್ ಕಾಲೇಜಿನ ಪ್ಲ್ಯಾನ್ ಹಿಡ್ಕೊಂಡು ಅವರ ಹತ್ರ ಹೋಗಿದ ಕೂಡಲೇ, ಅವರು, ನಾನು ಹೋಗಿ ವೀರೇಂದ್ರ ಹೆಗ್ಡೆ ಅವರ ಎದುರುಗಡೆ ಪ್ಲ್ಯಾನ್ಗಳನ್ನು ಇಟ್ಟು ಕೂಡಲೇ ವೀರೇಂದ್ರ ಹೆಗ್ಡೆ ಅವರು ಒಳ್ಳೆ ರೀತಿಯ ಸಜೆಷನ್ ಕೊಟ್ಟರು. ಧರ್ಮಸ್ಥಳದ ಹರ್ಷಣ್ಣ ಅವರು ತುಂಬ ಹಾಸ್ಟೆಲ್ ಬಗ್ಗೆ ಕಲ್ಪನೆಗಳನ್ನು ನನಗೆ ಹೇಳಿಕೊಟ್ಟರು. ನಿನ್ನಿಂದ ಸಾಧ್ಯ ಉಂಟು, ಮಾಡು ಅಂತ ಹೇಳುವಂಥ ನನ್ನ ಬೆನ್ನು ತಟ್ಟಿದರು. ಆ ಒಂದು ಪ್ರೇರಣೆ ಇವತ್ತಿಗೂ ಕೂಡ ನನಗೆ ಎಣಿಸ್ತದೆ. ಅಭಯ್ ಚಂದ್ರ ಜೈನ್ ಅವರು ಕೊಟ್ಟಿರ್ತಕ್ಕಂಥ, ನಿನ್ನಿಂದ ಸಾಧ್ಯ ಉಂಟು, ನೀನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿದ್ದ, ಒಳ್ಳೆ, ಅವರ ಮಗ ನನ್ನ ಸ್ಟೂಡೆಂಟ್ ಆಗಿದ್ದ, ಆವಾಗಲೇ ನನ್ನನ್ನು ನೋಡಿದರು, ಆದ್ದರಿಂದ ಅವನು ಡಿಸ್ಟಿಂಕ್ಷನ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಪಡ್ಕೊಂಡಾಗ ಯುವರಾಜ ನಿನ್ನಿಂದ ಸಾಧ್ಯತೆ ಉಂಟು ಅಂತ ಹೇಳುವಂಥ ಬೆನ್ನು ತಟ್ಟಿದ್ರಿಂದ ನಾನು ಕಾಲೇಜ್ ಕಟ್ಟುವ ಎಲ್ಲ ಕೆಲಸಗಳಿಗೂ ಹಿಡಿದ ಮೇಲೆ ಬ್ಯಾಂಕಿನ ಈ ಥರದ ವ್ಯವಸ್ಥೆ ಆದಮೇಲೆ ಪ್ರಥಮ ಬ್ಯಾಚ್ ಒಳ್ಳೆ ರೀತಿಯ ಪ್ರಾರಂಭ ಕಂಡಿತು. ಆ ನಂತರ 2ನೇ ವರ್ಷ ಆಗುವಾಗ ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ನಮಗೆ 260 ಮಕ್ಕಳು ಪುನಃ ನೆಕ್ಸ್ಟ್ ಇಯರ್ನೇ ಅಡ್ಮಿಷನ್ ಆಯಿತು. ಪ್ರಥಮ ವರ್ಷದಲ್ಲಿ ನಮಗೆ 96% ರಿಸಲ್ಟ್ ಬಂತು. ಕಾಮರ್ಸ್ 100% ರಿಸಲ್ಟ್ ಬಂತು. 2ನೇ ವರ್ಷ ಆಗುವಾಗ ನಮಗೆ 97% ರಿಸಲ್ಟ್ ಬಂತು. ಕಾಮರ್ಸ್ 100% ಬಂತು. ಈಗ 3ನೇ ಬ್ಯಾಚ್ ನಮ್ಮಿಂದ ಹೋಯಿತು, 97% ರಿಸಲ್ಟ್ ಸೈನ್ಸ್ ಬಂತು, ಕಾಮರ್ಸ್ 100% ಬಂತು. ಮೊದಲ ವರ್ಷದಲ್ಲಿ ನಾನು ವಿಜ್ಞಾನಿಗಳನ್ನು, ಯಾಕಂತ ಹೇಳಿದ್ರೆ ನಾನು ತುಂಬ ಏಮ್ ಇಟ್ಕೊಂಡಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಅಂತ ಹೇಳಿದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು.
ಅವರು ಕೂಡ ಯಾವ ತನ್ನ ಜೀವನವನ್ನು ಹೇಗೆ ರೂಪಿಸಿದ್ದಾರೆ ಅಂತ ಮಕ್ಕಳಿಗೆ ಹೇಳ್ತಾ 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 ಮಕ್ಕಳನ್ನು ಆ ರೀತಿ ಪರಿವರ್ತನೆ ಮಾಡಬೇಕು ಅಂತ ಖುಷಿಪಟ್ಟೆ. ಅದಕ್ಕೋಸ್ಕರ ಮೊದಲ ಬ್ಯಾಚಲ್ಲಿ 6 ಮಂದಿ IIT ಸೆಲೆಕ್ಷನ್ ಆದರು, 2nd batchಲ್ಲಿ 11 ಮಂದಿ IIT ಸೆಲೆಕ್ಷನ್ ಆದರು, ಈ ವರ್ಷ 25 ಮಂದಿಗೆ IIT ಕೋಚಿಂಗ್ ಕೊಟ್ಟು ಅದರಲ್ಲಿ 22 ಜನ IIT ಕ್ವಾಲಿಫೈ ಆದರು. ಅದನ್ನೆಲ್ಲ ನೋಡಿಕೊಂಡು ಪ್ರತಿ ವರ್ಷ ಪ್ರಥಮ ವರ್ಷದಲ್ಲಿ CET ರ್ಯಾಂಕಿಂಗ್ 1000 ರೇಂಜಲ್ಲಿತ್ತು, 2nd ವರ್ಷವಾಗ 100 ರೇಂಜ್ವರೆಗೆ ಬಂತು, ಈ ವರ್ಷ 150 to 100ವರೆಗೆ 7-8 ಮಂದಿ ಬರುವಂಥ ಕಲ್ಪನೆ ಮಕ್ಕಳಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ತುಂಬ ಒಳ್ಳೆ ರೀತಿಯ ರ್ಯಾಂಕ್ಗಳು ಬರ್ತಾ ಉಂಟು. ಎಷ್ಟು ಮಕ್ಕಳಿದ್ದಾರೆ ಕ್ಯಾಂಪಸ್ಸಲ್ಲಿ? ನಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ 550 ಮಕ್ಕಳು PUC ಅವರಿದ್ದಾರೆ, 100 ಮಕ್ಕಳು 8th, 9th, 10th ಅಂತ ಒಂದು ಹೈಸ್ಕೂಲನ್ನು ಪ್ರಾರಂಭಿಸಿದೆ ಅದರ ನಂತರ. ಯಾಕಂತ ಹೇಳಿದ್ರೆ ಗುಜರಾತ್ ಆ ಕಡೆ ಎಲ್ಲ ಬೇಸ್ ನಮ್ಮ IIT ಅಥವಾ ಸೈಂಟಿಸ್ಟ್ ಆಗಬೇಕಾದ್ರೆ ಏನೆಲ್ಲ ಬೇಕು ಅದನ್ನು ತುಂಬ ಬೇಸಿಂದಲೇ ಕೊಡ್ತಾ ಇರ್ತಾರೆ. ಆ ಒಂದು ಕನಸು ಇಟ್ಟುಕೊಂಡು 8th, 9th, 10th ಅಂತ ಮಾಡಿ 8ಲ್ಲಿ 30 ಮಕ್ಕಳು, 9th, 10th 35 ಮಕ್ಕಳು ಅಂತ ಎಣಿಸ್ಕೊಂಡು ಅವರಿಗೆ IIT ಕೋಚಿಂಗನ್ನು ಬೇಸಿಂದಲೇ ಕೊಡ್ತಾ ಇದ್ದು, ಇನ್ನು 5 ವರ್ಷಗಳ ನಂತರ ಆ ಮಗು ಒಂದು IIT ಅಥವಾ ISRO ಅಥವಾ ISRO ಇಂಡಿಯನ್ ಸ್ಟೂಟ್ ಆಫ್ ಸೈನ್ಸ್ ಇಂಥ ಸಂಸ್ಥೆಯಲ್ಲಿ ಇರಬೇಕು. ಯಾಕಂದರೆ ನನ್ನಲ್ಲಿ ಕೋಚಿಂಗ್ ಪಡೆದಿರ್ತಕ್ಕಂಥ ಎಲ್ಲ ಮಕ್ಕಳು ಈ ಸಂಸ್ಥೆಯಲ್ಲಿದ್ದಾರೆ. ನನ್ನೊಟ್ಟಿಗೆ ಕಲ್ತಿರ್ತಕ್ಕಂಥ ಸತ್ಯದೀತ್ ಇರ್ಬೋದು, ಮಹೇಶ್ ಇರ್ಬೋದು, ಅವರೆಲ್ಲ IITಯಲ್ಲಿ ಪ್ರೊಫೆಸರ್ಸ್ ಆಗಿದ್ದಾರೆ. ಈಗ ಜರ್ಮನಿ ಬೇರೆ ಬೇರೆ ರೀತಿಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೈಂಟಿಸ್ಟ್ಗಳಾಗಿದ್ದಾರೆ, ಅವರು ಬಂದು ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಹೊರಗಿನ ಎಲ್ಲ ತುಂಬ ಯಾಕಂತೇಳಿದ್ರೆ JC ಇರ್ಬೋದು, ರೋಟರಿ ಸಂಸ್ಥೆ ಇದ್ದರು, ಬೇರೆ ಬೇರೆ ಕಡೆಯಿಂದ ಒಳ್ಳೊಳ್ಳೆ ಟ್ರೈನರ್ಸ್ ಬಂದು ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅವುಗಳಿಂದ ಪ್ರೇರಣೆ ಪಡ್ಕೊಂಡು ಸಿದ್ಧವನ ಗುರುಕುಲದ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಕಾಲೇಜನ್ನು ಕೂಡ ಗುರುಕುಲ ಮಾದರಿ ಎಜುಕೇಷನನ್ನು ಮಾಡಿಸ್ತಾ ಇದ್ದೇವೆ. ಬೆಳಿಗ್ಗೆ 5 ಗಂಟೆಗೆ ಏಳ್ತಾರೆ, 1/2 ಗಂಟೆ ಯೋಗ ಮಾಡ್ತಾರೆ, 8:30 ಗಂಟೆ ಕ್ಲಾಸ್ ತಗೊಳ್ತಾರೆ, 3-5 ಗಂಟೆ ದಿನಂಪ್ರತಿ CET ತಗೊಳ್ತಾರೆ, 1 ಗಂಟೆ ಆಟ ಆಡ್ತಾರೆ, 1/2 ಗಂಟೆ ಪುನಃ ಮೆಡಿಟೇಷನ್ ಮಾಡ್ತಾರೆ, ಪುನಃ ರಾತ್ರಿ 3 ಗಂಟೆ ಓದ್ತಾರೆ. ತುಂಬ ಒಳ್ಳೆ ರೀತಿಯ ವಿದ್ಯಾಭ್ಯಾಸವನ್ನು ಯಾವುದ್ಯಾವುದೋ ರೀತಿಯಿಂದ ಬಂದಂಥ 43% ಬಂದಿರತಕ್ಕಂಥ ಗೀತಾರೆಡ್ಡಿ ಅಂತ ಹೇಳುವಂಥ ಹುಡುಗಿ ಹೋಗುವಾಗ 94% ಮಾಡಿಕೊಂಡು ಹೋದ್ಲು, 67% ಬಂದಿರತಕ್ಕಂಥ ಲಾಸ್ಟ್ ಇಯರ್ ಪ್ರೌಸ್ಟಿಲ್ ಅಂತ ಹುಡುಗ 94% ಮಾಡಿಕೊಂಡು KS ಹೆಗಡೆ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಪಡ್ಕೊಂಡು ಹೋದ. ಆ ರೀತಿಯ ಬದಲಾವಣೆ ಕಾಣುವಾಗ ಎಲ್ಲ ಪೇರೆಂಟ್ಸ್ 2 ವರ್ಷಗಳಲ್ಲಿ ನಾವು ಯಾವುದೇ ತಲೆಬಿಸಿಯಲ್ಲಿ ಇರಲಿಲ್ಲ, ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರಿ, ನಮ್ಮ ಮಕ್ಕಳನ್ನು ತುಂಬ ಬದಲಾವಣೆ ಆಗುವಾಗ ಮಾಡಿದಿರಿ, ಈ ಸಮಾಜದ ಒಳ್ಳೆ ಪ್ರಜೆಗಳಾಗಿ ನೀವು ಮೂಡಿಸಿದಿರಿ ಅಂತ ಹೇಳುವ ಮಾತು ಕೇಳುವಾಗ ತುಂಬ ಖುಷಿ ಆಗ್ತದೆ. ನನ್ನ ಜೀವನದಲ್ಲಿ 25 ಎಕರೆಗಳ ಅದ್ಭುತವಾದ ಕ್ಯಾಂಪಸ್ ಸರ್. ಮೊದಲ ಜಾಗ 1.5 ಎಕರೆ ಜಾಗ ಇತ್ತು, ಅದಕ್ಕೆ ಸೇರಿಕೊಂಡು ಪುನಃ 4 ಎಕರೆ ಜಾಗವನ್ನು ಸೇರಿಸಿದೆ. ಇದೇ ರೀತಿ ಅಲ್ಲಿ ಹತ್ತಿರ ಇರತಕ್ಕಂಥ ಎಲ್ಲ ಹೇಮರಾಜ್ ಅಂತ ಹೇಳುವಂಥವರನ್ನು ನಾನು ಎಣಿಸಿಕೊಳ್ಬೇಕು. ಬೆಳ್ಳುಬೀಡಿನ ಹೇಮರಾಜರವರು ನಮ್ಮ ಕ್ಯಾಂಪಸ್ಸಿಗೆ ಹತ್ತಿರ ಇರತಕ್ಕಂಥ ಜಾಗವನ್ನು ನಾನು ಬೇರೆ ಯಾರಿಗೂ ಕೊಡೋದಿಲ್ಲ ಮಾರೆ, ನಿನಗೆ ಕೊಡ್ತೇನೆ ಅಂತ ಹೇಳುವಂಥ ಒಂದು ಮಾತು ಹೇಳಿ ನನ್ನ ಜೀವನದಲ್ಲಿ ನನಗೆ ಈ ಜಾಗದ ಮುಖಾಂತರ ನಾನು ಆಗ್ತಾ ಇರತಕ್ಕಂಥ ಸಂದರ್ಭ ಸ್ವಲ್ಪ ಸ್ವಲ್ಪ ದುಡ್ಡುಗಳನ್ನು ಕೊಡ್ತಾ ಹೋಗಿದ್ರೂ ಕೂಡ ಸಾಧಾರಣಗೆ 1.5 ಎಕರೆಯಷ್ಟು ಕ್ಯಾಂಪಸ್ಸನ್ನು ಮಾಡುವ ಹಾಗೆ ಆಯಿತು. ಕಾಲೇಜ್ ಆಯಿತು, ಹಾಸ್ಟೆಲ್ ಆಗ್ತಾ ಉಂಟು, 1 ರೂಮಲ್ಲಿ 3 ಜನ ಇರತಕ್ಕಂಥ ವ್ಯವಸ್ಥೆ, ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಇರತಕ್ಕಂಥ ವ್ಯವಸ್ಥೆ, ಈಗಿನ ಮಕ್ಕಳಿಗೆ ಏನು ಬೇಕು ಅದೆಲ್ಲವನ್ನು ವ್ಯವಸ್ಥಿತವಾಗಿ ಆಗುವಂಥ ಒಂದು ಕಲ್ಪನೆ ನನ್ನ ಎಲ್ಲ ಲೈಬ್ರರಿ, ಅದ್ಭುತವಾದ ಲ್ಯಾಬೊರೇಟರಿ, ಅದ್ಭುತವಾಗಿರ್ತಕ್ಕಂತಹ ಕ್ಯಾಂಟೀನು, ಎಲ್ಲದೂ ಕೂಡ ತೆಂಗಿನ ತೋಟಗಳ ಮಧ್ಯೆ ಇರತಕ್ಕಂಥ ಅದ್ಭುತವಾದ ಹಸಿರು ಕ್ಯಾಂಪಸ್, 2000 ಅಡಿಕೆ ಗಿಡಗಳು ಉಂಟು, ಅದರ ಮಧ್ಯೆ ನಮ್ಮ ಕಾಲೇಜು ಉಂಟು. ಮೂಡುಬಿದ್ರಿ ಪೇಟೆಯಿಂದ 4 ಕಿಲೋಮೀಟರ್ ದೂರದಲ್ಲಿ, ರೋಡಿಂದ 500 ಮೀಟರ್ ದೂರದಲ್ಲಿ ಒಂದು ಹಳ್ಳಿಯ ವಾತಾವರಣ ಇಟ್ಟುಕೊಂಡು ಯಾವುದೇ ಹೊರಗಿನ ಪ್ರಪಂಚದ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ಮಕ್ಕಳಿಗೆ ಬೆಳಿಗ್ಗೆ ಏಳುವಾಗಲೇ ಕೂಡ ಹಕ್ಕಿಗಳ ಹಳ್ಳಿಯಲ್ಲಿರ್ತಕ್ಕಂಥ ಯಾವ ಪರಿಸರ ಉಂಟು ಆ ರೀತಿಯ ಪರಿಸರ ಇದ್ದುಕೊಂಡು ತುಂಬ ಖುಷಿಯ ವಾತಾವರಣದಲ್ಲಿ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಶ್ರುತಕೀರ್ತಿರಾಜ್ ಅಂತಿರ್ಬೋದು, ತುಳುಪಳೆ ಅಂತಿರ್ಬೋದು, ನನ್ನ PUC ಕ್ಲಾಸ್ಮೇಟ್ಸ್ ಅವರು ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಕ್ಕಂಥ ಎಲ್ಲ ಲೆಕ್ಚರರ್ಸ್ ಬಂದು ನನ್ನೊಟ್ಟಿಗೆ ಸೇರಿದ್ದಾರೆ. ಸುಮಾರು 48 ಲೆಕ್ಚರರ್ಸ್, 10-20 ವರ್ಷ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಲೆಕ್ಚರರ್ಸ್ ನನ್ನೊಟ್ಟಿಗಿದ್ದಾರೆ. ಅದರೊಟ್ಟಿಗೆ ಬಾಕಿ ಇರತಕ್ಕಂಥ ಒಂದು 40-45 ಸ್ಟಾಫ್ನವರು ಇದ್ದಾರೆ. ಎಲ್ಲರೂ ಕೂಡ ಒಂದು ಸಂಸ್ಥೆಯ ಒಳ್ಳೆಯದಕ್ಕೋಸ್ಕರ ದುಡಿತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರ ಒಂದು ಸಪೋರ್ಟಿಂದ ಈ ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಹಾಗೂ ಊರಿನವರ ಎಲ್ಲ ಸಪೋರ್ಟಿಂದ ಪ್ರತಿ ಊರಿನವರು ಕೂಡ ಯಾವುದೇ ಸಂದರ್ಭ ಇದ್ದರೂ ನಮ್ಮ ಮಕ್ಕಳು ಏನೂ ತಪ್ಪುದಾರಿಗೆ ಆ ಕಡೆ ಈ ಕಡೆ ಹೋದರೂ ಫೋನ್ ಮುಖಾಂತರ ನಮಗೆ ಹೇಳಿ, ಅಥವಾ ಆ ಮಕ್ಕಳು ಈ ಥರ ನೀನು ಎಕ್ಸಲೆಂಟಿನ ಹುಡುಗ ಅಡ್ಡದಾರಿ ಹಿಡಿಬಾರ್ದು ಅಂತ ಹೇಳುವಂಥ ಪ್ರೇರಣೆಯನ್ನು ಅವರು ಊರಿನವರು ಕೊಟ್ಟದ್ರಿಂದ ಮೂಡುಬಿದ್ರೆಯಲ್ಲಿರ್ತಕ್ಕಂಥ ಎಲ್ಲ ಪರಿಸರದ ಮೆಂಬರ್ಸು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಇಡೀ ಕರ್ನಾಟಕದ 34 ಜಿಲ್ಲೆಗಳ ಮಕ್ಕಳು ಕೂಡ ನಿಮ್ಮ ಕ್ಯಾಂಪಸ್ಸಲ್ಲಿದ್ದಾರೆ, ಇದ್ದಾರೆ ಸರ್. 6 ಲಕ್ಷಕ್ಕೂ ಜಾಸ್ತಿ ಮಕ್ಕಳಿದ್ದಾರೆ. ಪ್ರತಿ ಮಗು ಕೂಡ ಅದ್ಭುತವಾಗಿ ದಿನಚರಿಯನ್ನು ಕಳೀತದೆ, ಅವ್ರ ಜೊತೆ ನೀವಿರ್ತೀರಿ, ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಆ ಕಾಲೇಜಿಗೆ ಡೆಡಿಕೇಟ್ ಆಗಿದ್ದೀರಿ. ಸೊ ಬೆಳಿಗ್ಗೆ 7 ಗಂಟೆ ಬಂದರೆ ರಾತ್ರಿ 10 ಗಂಟೆ ತನಕ ಕ್ಯಾಂಪಸ್ಸಲ್ಲಿ ಇರ್ತೀರಿ. ಸರ್, ದುಡಿಮೆ ಕಷ್ಟ ಭಾಳ, ಅದರ ಮಧ್ಯೆ ಕೂಡ ಹ್ಯಾಪಿನೆಸ್ ಇದೆ, ನಿಮಗೆ ಸಂತೋಷ ಇದೆ. ಸರ್, ಇವತ್ತು ನೀವು ನಿಮ್ಮ ಆತ್ಮಚರಿತ್ರೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರ ಮೊದಲ ಪೇಜಲ್ಲಿ ಸರ್ ಯಾರ ಹೆಸರು ದಾಖಲಿಸ್ತೀರಿ? ನನ್ನ ಅಪ್ಪ ಅಮ್ಮನ ಹೆಸರುಗಳು,
ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹೆಸರು ನನ್ನ ಜೀವನದಲ್ಲಿ. ನನ್ನೆಲ್ಲ ಗುರುಗಳು, ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು, ಊರಿನ ಬಾಂಧವರು ಎಲ್ಲರ ಹೆಸರುಗಳನ್ನು ನೆನಪಿಸಿಕೊಳ್ಳೇಬೇಕು. ನನ್ನ ಅಕ್ಕಂದಿರು ಎಲ್ಲರೂ ಕೂಡ, ಅದರೊಟ್ಟಿಗೆ ನನಗೆ ಸಹಕಾರ ಕೊಟ್ಟಿರತಕ್ಕಂಥ ಜಿ ಸಿ ಎ ಸಂಸ್ಥೆಯ ಎಲ್ಲ ಟ್ರೈನರ್ಸು, ನನ್ನ ಜೀವನದಲ್ಲಿ ಪ್ರತಿ ಹಂತದಲ್ಲಿ ನನ್ನನ್ನು ಬೆನ್ನು ತಟ್ಟಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಡಾಕ್ಟರ್ ಮೋನಾಳುವವರು ಕೂಡ ಪ್ರತಿ ಸಂದರ್ಭ, ನಮ್ಮ ಕಾಲೇಜ್ ಡೇ ದಿವಸ, ಕಾಲೇಜಿನ ಇನಾಗ್ರೇಷನ್ ದಿವಸ, ಯುವರಾಜ ನೀನು ನನ್ನ ತಮ್ಮ, ನಿನ್ನ ಯಾವುದೇ ರೀತಿಯ ನಿನಗೆ ಯಾವುದೇ ರೀತಿ ಕಷ್ಟ ಬಂದರೂ ಹೇಳು. ಮೂಡುಬಿದ್ರೆಯಲ್ಲಿ ಇದ್ದಾಗ ಬಾಕಿಯವರಿಗೆ ಯೋಚನೆ ಇರ್ಬೋದು, ಅಮ್ಮನ ಆಳುವ ಮತ್ತು ಯುವರಾಜರವರು ಯಾವ ರೀತಿಯ ಸಂಬಂಧ, ಅವರ ಪ್ರೀತಿಯಿಂದ ಆವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಎಲ್ಲಿ ಹೋಗೋದಿದ್ರು ಒಟ್ಟಿಗೆ ಹೋಗ್ಕೊಂಡು ಊಟ ಮಾಡೋದಿದ್ರು ಒಟ್ಟಿಗೆ ಊಟ ಮಾಡಿಕೊಂಡು ಅವರ ಮನೆಯಲ್ಲಿ ಕರೆಸಿ ನಾವು ಕೂತ್ಕೊಂಡು ಊಟ ಮಾಡುವಂಥದ್ದನ್ನು ಈಗಲೂ ಪರಿಪಾಠ ಇಟ್ಕೊಂಡಿದ್ದೇವೆ. ಆ ಮಹಾನ್ ವ್ಯಕ್ತಿ ಮೂಡುಬಿದ್ರೆಯಲ್ಲಿ ಇಡೀ ರೀತಿಯ ಬದಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಎದುರು ಇರುವಾಗ ನಾವು ಚಿಕ್ಕ ರೀತಿಯಿಂದ ಒಂದು ಶೈಕ್ಷಣಿಕವಾಗಿ ಒಂದು ಬದಲಾವಣೆ ಮಾಡಿಕೊಂಡು ಲೈಫ್ ಸ್ಕಿಲ್ಲನ್ನು ನಾವು ಕೊಟ್ಟು ಮಕ್ಕಳನ್ನು ಯಾಕೆ ಹೊರಗಿನ ಪ್ರಪಂಚಕ್ಕೆ ಬಿಡಬಾರ್ದು? ನಾವು ಎಂತೆಲ್ಲ ರೀತಿಯ ಒಂದು ಪೋಖರಿ ಬುದ್ಧಿ ಇದ್ದಿರತಕ್ಕಂಥ ಮಕ್ಕಳು ಕೂಡ ನಮ್ಮಲ್ಲಿ ಬಂದು 2 ವರ್ಷಗಳಲ್ಲಿ ಆಗುವಾಗ ಅವರು ಪ್ರೀತಿಯಿಂದ ಬದಲಾವಣೆ ಆದದ್ದನ್ನು ನೋಡುವಾಗ ತುಂಬ ಖುಷಿ ಪಡ್ತಾ ಇದ್ದೇನೆ ಸರ್. ಹೌದು, ನಿಮಗೆ ತುಂಬ ಸಪೋರ್ಟ್ ಮಾಡುವಂಥ ಧರ್ಮಪತ್ನಿ ಸಿಕ್ಕಿದ್ರು, ಒಂದು ಮಾತು ಅವರ ಬಗ್ಗೆ. ನನ್ನ ಧರ್ಮಪತ್ನಿ ಯಾಕಂತ ಹೇಳಿದ್ರೆ ಕಾಲೇಜಿನ ದಿವಸ, ಕಾಲೇಜ್ ಕಟ್ತಿರ್ತಕ್ಕಂಥ ಸಂದರ್ಭ, ನಿಮ್ಮಷ್ಟೇ ವರ್ಕ್ ಮಾಡ್ತಾರೆ ಅವರು, ನಮ್ಮಷ್ಟೇ ವರ್ಕ್ ಮಾಡ್ತಾರೆ. ಧೈರ್ಯವನ್ನು ಕಳ್ಕೊಳ್ಳುವ ಎಷ್ಟೋ ಸಂದರ್ಭಗಳು ಬಂದಿದ್ದು, ಎಷ್ಟೋ ಥ್ರೆಟ್ಸ್ ಕಾಲುಗಳು ಬಂದಿರ್ಬೋದು. ನಿಮ್ಮ ಹಸ್ಬೆಂಡ್ ಅವರು ಈಗ ಆಕ್ಸಿಡೆಂಟಲ್ಲಿ ತೀರಿದ್ದಾರೆ ಅಂತ ಹೇಳುವಂಥ ಫೋನ್ ಕಾಲುಗಳು ಅವರಿಗೆ ಬಂದಿದೆ. ಆ ಸಂದರ್ಭಗಳನ್ನು ಕೂಡ ಧೈರ್ಯಗೆಡದೆ ಅವರು ಮುನ್ನುಗ್ಗಿದ್ದಾರೆ. ನನ್ನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನಾನು ಬೆಳಗ್ಗೆ ಮನೆಯಲ್ಲಿ ತುಂಬ ಖುಷಿಯಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಪ್ರೇರೇಪಣೆ ಇದ್ದುಕೊಂಡು, ಅವರೂ ಲೆಕ್ಚರರಾಗಿ ಈ ಕಾಲೇಜಲ್ಲಿ, ನಾನು ಅವರಿಬ್ಬರೂ ಕೂಡ ಎಲ್ಲ ಮಕ್ಕಳೊಂದಿಗೆ ಬೆಳಗ್ಗಿನಿಂದ ರಾತ್ರಿವರೆಗೆ ಬೆರೆಯುವುದರಿಂದ ಅಪ್ಪ ಅಮ್ಮ ಅಂತ ಹೇಳುವಂಥ ನಮಗೆ ಒಂದು ಪದವಿಯನ್ನು ಎಲ್ಲ ಮಕ್ಕಳು ಕೊಟ್ಟಿರ್ತಾರೆ. ಅಮ್ಮನಾಗಿ ಎಲ್ಲ ಮಕ್ಕಳ ಆರೈಕೆಯನ್ನು ನನ್ನ ಮಡದಿಯಾಗಿರ್ತಕ್ಕಂಥ ರಶ್ಮಿತಾ ಅವರು ಮಾಡೋದ್ರಿಂದ, ಅವರ ಅಪ್ಪ ಅಮ್ಮನು ಕೂಡ ಇದೇ ರೀತಿ ಸಪೋರ್ಟ್ ಕೊಡೋದ್ರಿಂದ, ಎಲ್ಲ ನಮ್ಮ ಫ್ಯಾಮಿಲಿ ಕುಟುಂಬದವರು ಕೂಡ ನಮ್ಮನ್ನು 2 ವರ್ಷ ಯಾವುದೇ ನಮ್ಮ ಕುಟುಂಬದ ಫಂಕ್ಷನ್ಗಳಿಗೆ ನಾವು ಹೋಗಿರಲಿಲ್ಲ. ಯಾಕಂಥೇಳಿದ್ರೆ ನಮಗೆ ಇದೇ ಮುಖ್ಯವಾಗಿತ್ತು, ಈ ಸಂಸ್ಥೆಯನ್ನು ಹುಟ್ಟು ಹಾಕುವುದೇ ಮುಖ್ಯವಾಗಿತ್ತು. ತುಂಬ ಕಷ್ಟಗಳ ಜೀವನಗಳಿಂದ ನಾವು ಹೊರಗಡೆ ಬರಲೇಬೋದು, ಯಾಕಂದರೆ ನಮ್ಗೆ ಕಷ್ಟ ಅಂತ ಅನಿಸಲಿಲ್ಲ. ಯಾಕಂಥೇಳಿದ್ರೆ ಈ ಜೀವನ ಒಂದು ನಾವು ಏನಾದರೂ ಇದರಿಂದ ನಮಗೆ ತುಂಬ ಖುಷಿ ಸಿಗ್ತದೆ. 4 ಮಕ್ಕಳಿಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸಂದರ್ಭ ನಾವೇನೋ ಗಳಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಎಕ್ಸಲೆಂಟ್ ಕಾಲೇಜಿನ 3 ವರ್ಷದ ಮಕ್ಕಳು ನಮ್ಮನ್ನು ತುಂಬ ಬೆಳೆಸಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವರ ಹೆತ್ತವರು ಕೂಡ ಹಾಗೆ, ಎಲ್ಲರೂ ಯಾವುದೇ ಒಂದು ಸಂದರ್ಭಗಳಲ್ಲೂ ಕೂಡ ಹಾಸ್ಟೆಲಲ್ಲಿ ಆ ಥರ ಪ್ರಾಬ್ಲಮ್ ಉಂಟು, ಈ ಥರ ಪ್ರಾಬ್ಲಮ್ ಅಂತ ಹೇಳಿದವರು ಇಷ್ಟು ದಿವಸ ಇಲ್ಲ. ನಾವು ಮಕ್ಕಳೊಟ್ಟಿಗೆ ಊಟ ಮಾಡ್ತೇವೆ, ಬಂದಿರತಕ್ಕಂಥ ಪೇರೆಂಟ್ಸ್ ಅವರೆಲ್ಲ ಒಟ್ಟಿಗೆ ಊಟ ಮಾಡ್ತೇವೆ. ಆದ್ದರಿಂದ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಎಕ್ಸಲೆಂಟ್ ಕಾಲೇಜಿನ ಮಕ್ಕಳು ಮತ್ತು ಹೆತ್ತವರು, ಅವರಿಗೆ ನಾನು ತುಂಬ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಟೀಚಿಂಗ್ ಪ್ಯಾಷನ್ ಇರತಕ್ಕಂಥ ಒಬ್ಬ ವ್ಯಕ್ತಿ ಎಮ್ ಎಸ್ ಸಿ ಮಾಡಿಕೊಂಡು ಉಪನ್ಯಾಸಕನಾಗಿ ಕೋಚಿಂಗ್ ಕ್ಲಾಸ್ಗಳನ್ನು ಮಾಡ್ತಾ ಬೆಳೆಯುವಂಥ ಭಾಳ ದೊಡ್ಡ ಕನಸುಗಳನ್ನು ಕಾಣ್ತಾ, ಒಂದು ಕಡೆ ಫಿಸಿಕ್ಸಲ್ಲಿ ಎಮ್ ಎಸ್ ಸಿ ಮಾಡಿಕೊಂಡು ಮ್ಯಾಥ್ಸ್ ಪಾಠ ಮಾಡುವಂಥದ್ದು, ಮ್ಯಾಥ್ಸಲ್ಲಿ ಕೂಡ ಮಕ್ಕಳನ್ನು ರ್ಯಾಂಕಿಗೆ ಪ್ರಮೋಟ್ ಮಾಡುವಂಥ ಈ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಬದುಕಿನ ಸವಾಲುಗಳನ್ನು ಉತ್ತರಿಸ್ತಾ ಭಾಳ ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು. ಸೊ ಮೂಡುಬಿದ್ರೆ ಹತ್ತಿರ ಕಲ್ಲಬಿಟ್ಟಂಥ ಪುಟ್ಟ ಗ್ರಾಮದಲ್ಲಿ 25 ಎಕರೆಯಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ಯಾಂಪಸ್ ಇದೆ. ಹಸಿರು ತೋಟಗಳ ಮಧ್ಯೆ ಒಂದು ಎಕ್ಸಲೆಂಟ್ ಪಿ ಕಾಲೇಜ್ ಇದೆ. 9ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿಕೊಂಡು 2nd PC ತನಕ ಕಲಿಯುವಂಥ ಮಕ್ಕಳಿದ್ದಾರೆ. ಸುಮಾರು 6 ಲಕ್ಷ ಜಾಸ್ತಿ ಮಕ್ಕಳಿದ್ದಾರೆ. ಕರ್ನಾಟಕದ 34 ಜಿಲ್ಲೆಗಳ ಮಕ್ಕಳು ಕೂಡ ಅಲ್ಲಿ ಬಹಳ ಪ್ರೀತಿಯಿಂದ, ಬಹಳ ನೆಮ್ಮದಿಯಿಂದ, ಬಹಳ ಅದ್ಭುತವಾಗಿ ಕಲಿತಾ ಇದ್ದಾರೆ. ಅದರ ಜೊತೆಗೆ ಆ ಸಂಸ್ಕಾರವನ್ನು ಕೊಡುವಂತಹ ಒಂದು ಅದ್ಭುತ ಶಿಕ್ಷಣವನ್ನು ಅವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಇದು ಸಾರ್ಥಕ ಅಂತ ಅನಿಸುವಂಥದ್ದು. ಸ್ನೇಹಿತರೆ, 0ದಿಂದ ಸ್ಟಾರ್ಟ್ ಮಾಡಿಕೊಂಡು ಹೀರೋ ಆಗಿರ್ತಕ್ಕಂಥ ಕಥೆಯಲ್ಲಿ ಇವತ್ತು ಒಂದು ಹೆಸಳು ಸೇರ್ಕೋತಾ ಇದೆ, ಒಂದು ಪ್ರೊಫೈಲ್ ಸೇರ್ಕೋತಾ ಇದೆ, ಅದು ಯುವರಾಜ್ ಜೈನ್. ಈ ಸಾರ್ಥಕ ಕ್ಷಣದಲ್ಲಿ ಅವರು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಪ್ರೇಕ್ಷಕರು, ನನಗೆ ಇವತ್ತು ತುಂಬ ಕಡೆ ಬ್ಲಾಸ್ಟ್ ಆಗುವಂಥ ಘಟನೆಗಳಿಗೆ ಸ್ನೇಹಿತರೆ, ಅದಕ್ಕೆಲ್ಲ ಕಾರಣದ್ದು ಅವರ ಅದ್ಭುತವಾದ ಕಥೆ ಅಂತ ಭಾವಿಸ್ಕೊಳ್ತೇನೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಬೇಡ್ಕೊಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ನಿಮ್ಮ ಕತೆ ಕೇಳಿದ್ದೇವೆ, ಇಂತಹ ಕಥೆಗಳು ಸ್ನೇಹಿತರೆ ಪ್ರೇರಣೆ ಕೊಡುವಂಥದ್ದು. ಸ್ಪಂದನವಾಹಿ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.